ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಫಾಸ್ಟ್ ಟ್ರ್ಯಾಕ್ ಉಡುಪಿ, ಆಭರಣ ಜುವೆಲ್ಲರ್ಸ್, ಜೋಸ್ ಅಲುಕಾಸ್ ಮತ್ತು ಕಿದಿಯೂಸ್ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್. ನಮಸ್ಕಾರ ವೀಕ್ಷಕರೇ, ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಅಸ್ಪುತ್ರನ್. ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಉಡುಪಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಬೈಕಾಡಿ ಸುಪ್ರಸಾದ್ ಶೆಟ್ಟಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತುಂಬಾ ಬ್ಯುಸಿ ಆಗಿದ್ದೀರಂತೆ ಸುಪ್ರಸಾದ್ ಶೆಟ್ಟಿಯವರು. ಹಾಗೇನಿಲ್ಲಪ್ಪ, ನಿತ್ಯ ಸಕ್ರಿಯ ಆಗಿರ್ತೇವೆ ಅಷ್ಟೇ. ಈಗ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಚುನಾವಣೆಯ ಸಿದ್ಧತೆಯಲ್ಲಿ ಪಕ್ಷದ ಸೂಚನೆ ಪ್ರಕಾರ ಕೆಲಸ ಪ್ರಾರಂಭ ಆಗಿದೆ. ಇಡೀ ಜಿಲ್ಲೆಯಾದ್ಯಂತ ಓಡಾಟ ಮಾಡಬೇಕಾದಂತಹ ಜವಾಬ್ದಾರಿ ಇದೆ, ಹಾಗಾಗಿ ಪಕ್ಷದಲ್ಲಿ ಸಕ್ರಿಯ ಆಗಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಚುನಾವಣೆ ಹತ್ರ ಬಂದಾಗ ಮಾತ್ರ ಅಲ್ವಾ ಸಕ್ರಿಯರಾಗೋದು? ಹಾಗೇನಿಲ್ಲ, ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ನಿರಂತರ ಜನರೊಟ್ಟಿಗಿರುವಂತಹ ಒಂದು ಸಂಘಟನೆ. ಚುನಾವಣೆ ಮತ್ತು ಅಧಿಕಾರಕ್ಕೋಸ್ಕರ ಸೀಮಿತ ಆದಂತಹ ರಾಜಕೀಯ ಪಕ್ಷ ಅಲ್ಲ. ಸಾಮಾಜಿಕ ನ್ಯಾಯ ಮತ್ತು ರಾಷ್ಟ್ರೀಯತೆಯ ಆಧಾರದಲ್ಲಿ ನಿರಂತರ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂತಹ ಒಂದು ರಾಜಕೀಯ ಪಕ್ಷ ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷ ಅಂತ ವಕೀಲ ವೃತ್ತಿಯನ್ನ ನೀವು ಆರಂಭಿಸ್ತೀರಿ ಮೊದಲನೇದಾಗಿ. ಸೊ ಯಾವಾಗ ನೀವು ವಕೀಲ ವೃತ್ತಿಗೆ ಕಾಲಿಡ್ತೀರಾ ಅಂತ? ನಾನು ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದಲ್ಲಿ ವಕೀಲ ವಿದ್ಯಾಭ್ಯಾಸವನ್ನು ಮಾಡಿದವನು. 2005 ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೇನೆ. 2003-2004 ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ವಿದ್ಯಾರ್ಥಿ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಆವಾಗಲೇ ABVPಯಲ್ಲಿ ಇದ್ದಿದ್ರಿ ತಾವು, ಗುರುತಿಸಿಕೊಂಡವರು. ವಕೀಲಿ ವೃತ್ತಿಯ ಕಡೆ ಯಾಕೆ ನಿಮ್ಗೆ ಅಷ್ಟು ಗಮನ ಬಂತು ಅಂತ? ಇನ್ನು ಇಂಟ್ರೆಸ್ಟ್ ಇದ್ದಿತ್ತ ಮೊದಲಿಂದಾನೆ? ಹಾ, ಕಾನೂನಿನ ಬಗ್ಗೆ ಸ್ವಲ್ಪ ಅರಿವು ಕಲಿಬೇಕನ್ನುವಂಥ ಒಂದು ಆಸಕ್ತಿ ಇತ್ತು. ಮತ್ತು ನನ್ನ ಸಹೋದರ ಸಹ ನ್ಯಾಯವಾದಿ, ಅವನು ಮುಂಬೈ ಹೈಕೋರ್ಟ್ನಲ್ಲಿ ನ್ಯಾಯವಾದಿ. ಹಾಗಾಗಿ ಕಾನೂನನ್ನು ಕಲಿಯುವುದರ ಜೊತೆಗೆ ಜನರಿಗೆ ನ್ಯಾಯ ಒದಗಿಸುವುದರಲ್ಲಿ ಏನಾದರೂ ಕೊಡುಗೆಯನ್ನು ಕೊಡಬಹುದು ಅನ್ನುವಂಥ ಒಂದು ಆಸಕ್ತಿಯಲ್ಲಿ ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿದನು. ಅಲ್ಲೂ ಕೂಡ ಹೋರಾಟ ಮಾಡಬೇಕಾಗ್ತಿತ್ತು ಅಲ್ವಾ? ಹೌದು, ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಗುರುತಿಸಿಕೊಂಡಿದ್ದೆ. ತದನಂತರ ತಾವು ರಾಜಕೀಯಕ್ಕೆ ಕಾಲಿಡ್ತೀರಿ. ಸೊ ಅಲ್ಲಿಂದ ರಾಜಕೀಯಕ್ಕೆ ಹೇಗೆ ಇಂಟ್ರೆಸ್ಟ್ ಬಂತು? ರಾಜಕೀಯಕ್ಕೆ ಮೊದಲಿಂದ ಸ್ವಲ್ಪ ಆಸಕ್ತಿ ಇತ್ತು. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕವನ್ನೆಲ್ಲ ಕೊಟ್ಟಿದ್ರು. ನಾವು ಶಾಲೆಗೆ ಹೋಗುವಾಗ ಉಚಿತ ಪಠ್ಯ ಪುಸ್ತಕ ಸಿಗ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಪ್ರಭಾವಿತನಾಗಿದ್ದೆ. ನಂತರ ಉಡುಪಿ ಜಿಲ್ಲೆಯಲ್ಲಿ VS ಆಚಾರ್ಯರು, AG ಕೊಡಗಿ ಅಂತಹ ಹಿರಿಯ ರಾಜಕಾರಣಿಗಳ ಆದರ್ಶ, ಅವರ ಸರಳತೆ ಬಹಳ ಗಮನ ಸೆಳೆಯಿತು. ಬ್ರಹ್ಮಾವರ ಭಾಗದಲ್ಲಿ ಜಗಜೀವನ್ ದಾಸ್ ಶೆಟ್ರು, ಮಾಬುಕ್ಕಳ ಕೃಷ್ಣಕಿಣಿಯವರ ರಾಜಕೀಯ ಆದರ್ಶಗಳು ಬಹಳ ಆಕರ್ಷಿತ ಆಗಿತ್ತು. ಹಾಗೆ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ಹಾಗಾದ್ರೆ ತಮ್ಮ ರೋಲ್ ಮಾಡೆಲ್ ಯಾರು ರಾಜಕೀಯಕ್ಕೆ ಬರ್ಲಿಕ್ಕೆ? ರಾಜಕೀಯಕ್ಕೆ ಡಾಕ್ಟರ್ VS ಆಚಾರ್ ಅಂತ ಹೇಳ್ಬೋದು ಖಂಡಿತವಾಗಿ. ಮತ್ತು ಮಾಬುಕ್ಕಳ ಕೃಷ್ಣಕಿಣಿಯವರು ಸ್ವಲ್ಪ ನಮಗೆ ಪ್ರಭಾವ ಬೀರಿದ್ದಾರೆ. ಅವರಿಂದ ನೀವು ಏನು ಅಂಶಗಳನ್ನು ತಗೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ? ಡಾಕ್ಟರ್ VS ಆಚಾರ್ ಒಬ್ಬ ಒಳ್ಳೆಯ ವಿಜನರಿ, ದೂರದರ್ಶಿತ್ವ ಇರುವಂತಹ ರಾಜಕಾರಣಿ, ಮತ್ತೊಬ್ಬ ಅಧ್ಯಯನಶೀಲ ರಾಜಕಾರಣಿ. ಬಹಳ ಸರಳತೆಯಲ್ಲಿ ರಾಜಕಾರಣವನ್ನು ಮಾಡಿದವರು. ಮತ್ತು ಒಂದು ವಿಚಾರದ ಬಗ್ಗೆ ಅವರಿಗೆ ಪೂರ್ತಿ ಅದರ ಬಗ್ಗೆ ಗಮನ ಬಂತು ಅಂತ ಆದರೆ ಅದನ್ನು ಕೊನೆಯವರೆಗೂ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಬ್ಬ ರಾಜಕಾರಣಿ, ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಒಬ್ಬ ಅತ್ಯಂತ ಆದರ್ಶ ರಾಜಕಾರಣಿ ಅಂತ ಹೇಳಿದ್ರೆ ಡಾಕ್ಟರ್ VS ಆಚಾರ್ಯರು. ನಂತರ ಮಾಬುಕ್ಕಳ ಕೃಷ್ಣಕಿಣಿಯವರು, ಅವರು ಸೈಕಲ್ನಲ್ಲೇ ತಿರುಗಾಟ ಮಾಡ್ತಾ ಇದ್ದಂಥದ್ದು, ಶುಭ್ರ ವಸ್ತ್ರವನ್ನು ಹಾಕ್ತಾ ಇದ್ರು, ಸರಳ ವ್ಯಕ್ತಿತ್ವ, ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಒಂದು ಅಂದಿನ ಕಾಲದಲ್ಲಿ ಒಂದು ಒಳ್ಳೆಯ ರಾಜಕೀಯ ವ್ಯಕ್ತಿತ್ವ ಆಗಿತ್ತು, ಎಲ್ರಿಗೂ ಒಂದು ಆದರ್ಶ ಅಂತ ಹೇಳ್ಬೋದು. ಓಕೆ, ತಮ್ಮ ಬಾಲ್ಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ, ಮತ್ತೆ ರಾಜಕೀಯಕ್ಕೆ ಬರೋಣ. ನಿಮ್ಮ ಬಾಲ್ಯ, ನಿಮ್ಮ ಮನೆ? ನಮ್ಮದು ದೊಡ್ಡ ಕೃಷಿ ಕುಟುಂಬ. ನಮ್ಮ ತಂದೆ ಸರ್ಕಾರಿ ಉದ್ಯೋಗಿ ಆಗಿದ್ದರು. ನಾವು ಸಹೋದರ ಮತ್ತು ಸಹೋದರಿಯರು ಒಟ್ಟಿಗೆ ಒಳ್ಳೆಯ ರೀತಿಯ ಒಂದು ಜೀವನ. ನಮ್ಮ ತಾಯಿ ಒಂದು ಒಳ್ಳೆಯ ಗೃಹಿಣಿ, ಒಳ್ಳೆಯ ಕೃಷಿಕರಾಗಿದ್ದರು. ನಮ್ಮ ಮನೆತನದ ಪರಿಸರದಲ್ಲಿ ಎಲ್ಲ ಸಮಾಜವನ್ನು ಸಮಾನತೆಯಿಂದ ಕಂಡವರು. ನಾವು ಬಾಲ್ಯದಲ್ಲಿ ಎಲ್ಲ ರೀತಿಯ ಏನು ನಮಗೆ ಸಂತೋಷ ಸಿಗುವಂಥ ವಿಚಾರಗಳೇನಿದೆ, ಅದು ಕ್ರೀಡೆ ಇರ್ಬೋದು, ಯಕ್ಷಗಾನ ಇರ್ಬೋದು,
ಧಾರ್ಮಿಕ ಚಟುವಟಿಕೆ ಇರಬಹುದು, ಎಲ್ಲ ಚಟುವಟಿಕೆಗಳಲ್ಲೂ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ವಿ. ನಾನು ಯಾವತ್ತೂ ಹೇಳುವುದಿದೆ, ನಮ್ಮ ಜನರೇಷನ್, ನಮ್ಮ ವಯಸ್ಸಿನ ಜನರೇಷನ್ನು ನಾವು ಗೋಲಿ ಆಡಿದ್ದೇವೆ, ಹುಟ್ಟಿದೊಣ್ಣೆ ಆಡಿದ್ದೇವೆ, ಕಳ್ಳ ಪೊಲೀಸ್ ಆಡಿದ್ದೇವೆ, ಕಾಲೇಜಿಗೆ ಹೋದಾಗ ಸ್ನೂಕರ್, ಬಿಲಿಯರ್ಸ್, ಟೇಬಲ್ ಟೆನಿಸ್ ಸಹ ಆಡಿದ್ದೇವೆ ಅಂತ. ಆದರೆ ಇವತ್ತಿನ ಜನರೇಷನ್ಗೆ ಆ ಹಿಂದಿನ ಆಟಗಳು ಆಡ್ಲಿಕ್ಕೆ ಸಿಗುವುದಿಲ್ಲ, ಅದು ಮರೆತು ಹೋಗಿದ್ದಾವೆ. ಹಾಗಾಗಿ ಬಾಲ್ಯ ಅನ್ನುವಂಥದ್ದು ಅತ್ಯಂತ ಸಂತೃಪ್ತಿಯ ಬಾಲ್ಯ ಅಂತ ಹೇಳ್ಬೋದು. ಈಗಿನ ಮಕ್ಕಳಿಗೆ ಆಟ ಎಲ್ಲ ಗೊತ್ತಿರಲಿಲ್ಲ, ಅದೇ ಮೊದಲೆಲ್ಲ ಆಡ್ತಾ ಇದ್ದೆ. ಸ್ನೂಕರ್ ಬಿಲಿಯರ್ಸ್ ಆಡ್ಬೋದು ಬಿಟ್ರೆ ಅಂತಹ ಗ್ರಾಮೀಣ ಕ್ರೀಡೆಗಳನ್ನು ಆಡುವಂತ ಅವಕಾಶಗಳಿಲ್ಲ. ಹಾಗಾಗಿ ನಮ್ಮ ಜನರೇಷನ್ ಅಂತ ಹೇಳಿದ್ರೆ ಒಂದು ಸಂತೃಪ್ತಿಯ ಜನರೇಷನ್ ಅಂತ. ಖಂಡಿತ ಹೌದು. ತದ ನಂತರದಲ್ಲಿ ತಾವು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗ್ತೀರಿ. ಸೊ ಅಲ್ಲಿ ಏನೆಲ್ಲ ವರ್ಕ್ ಮಾಡಿದ್ದೀರಾ ಸುಪ್ರತಾ ಶೆಟ್ಟಿ ಅವರೇ? ನೀವು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ 1983 ಶಿಲಾನ್ಯಾಸ ಆದಂಥದ್ದು. ಸುಮಾರು 85 ರಿಂದ 18 ವರ್ಷ 2003 ಕಬ್ಬನ್ನು ಅರಿಯುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಬೇರೆ ಬೇರೆ ಕಾರಣಗಳಿಂದ ಕಬ್ಬಿನ ಶಾರ್ಟೇಜ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರ್ಬೋದು, ಈ ಎಲ್ಲ ಕಾರಣಗಳಿಂದ 2003 ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಳ್ಳುತ್ತದೆ. ಸುಮಾರು 17 ಸಕ್ಕರೆ ಕಾರ್ಖಾನೆ ಮುಚ್ಚಿದ ಪರಿಸ್ಥಿತಿಯಲ್ಲಿ ಇರ್ತದೆ. ನಾವು 2020 ಹೊಸ ಆಡಳಿತ ಮಂಡಳಿ ಬಂತು. ಹೊಸ ಆಡಳಿತ ಮಂಡಳಿ ಬಂದಾಗ ಅಲ್ಲಿ ಕಾರ್ಖಾನೆಗೆ ಹೋಗುವಂಥ ರಸ್ತೆ ಸರಿ ಇರಲಿಲ್ಲ, ಕಾರ್ಖಾನೆಯ ಕಾರ್ಯಾಲಯದಲ್ಲಿ ಏನೂ ವ್ಯವಸ್ಥೆಗಳಿರಲಿಲ್ಲ, ಕರೆಂಟ್ ಕನೆಕ್ಷನ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಸರಿಯಾದ ಸ್ಟಾಫ್ ಇರಲಿಲ್ಲ. ಒಟ್ಟು 17 ಮುಚ್ಚಿದಂಥ ಪರಿಸ್ಥಿತಿಯಲ್ಲಿ ಸಕ್ಕರೆ ಕಾರ್ಖಾನೆ ಇತ್ತು. ನಾವು ಹೋದ ಮೇಲೆ ಸಕ್ಕರೆ ಕಾರ್ಖಾನೆಯನ್ನು ಅಭಿವೃದ್ಧಿ ಮಾಡುವ ಬಗ್ಗೆ ಚಿಂತನೆ ಮಾಡಿತು. ಇವತ್ತು ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಸುಮಾರು 17-18 ಖಾಸಗಿ ಬ್ಯಾಂಕ್ಗಳಲ್ಲಿ, ಸೊಸೈಟಿಗಳಲ್ಲಿ ಕಾರ್ಮಿಕರಿಗೆಲ್ಲ ಸಾಲ ಬಾಕಿ ಇತ್ತು. ಇವತ್ತು ಆ ಎಲ್ಲ ಸಾಲವನ್ನು ತೀರಿಸಿದ್ದೇವೆ, ಸಂದಾಯ ಮಾಡಿದ್ದೇವೆ. ಸಾಲ ಮುಕ್ತ ಸಕ್ಕರೆ ಕಾರ್ಖಾನೆ ಆಗಿದೆ ಇವತ್ತು. ಹಾಗಾಗಿ ಮುಂದೆ ನಮ್ಮದು ದೊಡ್ಡ ಯೋಜನೆ ಇದೆ, ಇಥೆನಾಲ್ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 100 ಒಂದು ಯೋಜನೆಗೆ DPR ಅನ್ನು ಮಾಡಲಿಕ್ಕೆ ಇವತ್ತು ಈಗಾಗಲೇ ನಿರ್ಣಯವನ್ನು ಮಾಡಿದ್ದೇವೆ ಆಡಳಿತ ಮಂಡಳಿ. ಹೊಸ ಬೆಲ್ಲದ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ, ಶುದ್ಧ ಬೆಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಮುಂದೆ ನಮ್ಮ ತೆಂಗಿನಕಾಯಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಯೂನಿಟ್, ತೆಂಗಿನಕಾಯಿಯಿಂದ ಸಿಗುವಂತಹ ಎಲ್ಲ ಉಪಯೋಗಗಳನ್ನು ಮಾಡಿಕೊಂಡು ಒಂದು ಒಳ್ಳೆಯ ಘಟಕ ಮಾಡಬೇಕಂತ ಮಾಡಿದ್ದೇವೆ. ಮತ್ತೊಂದು ಎಗ್ರಿ ಟೂರಿಸಮ್ ಅಂತ ಇದೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಜೊತೆಗೆ ಕೃಷಿ ಆಧಾರಿತವಾದಂತಹ ಸಾಕಷ್ಟು ಘಟಕಗಳನ್ನು ಪ್ರಾರಂಭ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಈ ವರ್ಷದ ಕೊನೆಯವರೆಗೆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನು ಕೊಡ್ತೇವೆ ನಾವು. ಇಥೆನಾಲ್ಗೆ ಈಗಾಗಲೇ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಥೆನಾಲ್ನ ಪಾಲಿಸಿಯನ್ನೇ ಮಾಡಿದೆ. ಹಾಗಾಗಿ ನಾವು ಅದನ್ನು ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ದೇವೆ. DPR ಮಾಡಲಿಕ್ಕೆ ಒಂದು ಸಂಸ್ಥೆಯೊಟ್ಟಿಗೆ ಮಾತುಕತೆಯನ್ನು ಮಾಡಿದ್ದೇವೆ. ಯೋಜನೆಯನ್ನು ತಯಾರಿಸಿದ ಮೇಲೆ ನನ್ನಂದು ಈ ವರ್ಷದ ಅಂತ್ಯದ ಒಳಗೆ ಶಿಲಾನ್ಯಾಸ ಮಾಡುವಂಥ ಅವಕಾಶ ಸಿಗಬಹುದು ಇಥೆನಾಲ್ಗೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಜಾಗವನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಕೃಷಿ ಆಧಾರಿತವಾದ ಘಟಕಗಳನ್ನು ಮಾಡಿ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥ ದೊಡ್ಡ ಗುರಿ ಇದೆ. ಓಕೆ, ಈ ಮೊದಲು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದಾಗ ಅದೆಷ್ಟೋ ಜನರಿಗೆ ಒಂದು ಕೆಲಸ ಸಿಕ್ಕಿತ್ತು, ಉದ್ಯೋಗ ಸಿಕ್ಕಿತ್ತು, ವರದಾನ ಸಿಕ್ಕಿದೆ ಅಂತ ಹೇಳ್ಬೋದು. ಏಕಾಏಕಿ ಸ್ಟಾಪ್ ಆಗ್ತದೆ, ಸೊ 1000 ರೈತರು ಕಷ್ಟಗೀಡಾಗ್ತಾರೆ. ಸೊ ಯಾವಾಗ ಮತ್ತೆ ಪುನರಾರಂಭಗೊಳಿಸ್ತಾರೆ ಸುಪ್ರಸಾದ್ ಶೆಟ್ಟಿ ಅವರು ಅಂತ ಒಂದು ನಂಬಿಕೆ ಉಂಟು. ಸೊ ನಿಮ್ಮ ಮೇಲೆ ನಿರೀಕ್ಷೆ ಉಂಟು, ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ಏನಾದರೂ ಒಂದು ಕೆಲಸವನ್ನ ಮಾಡ್ತೀರಾ ಅಂತ, ಸೊ ಅವರಿಗೆ ಯಾವಾಗ ಉತ್ತರ ಕೊಡ್ತೀರಾ? ನಾವು 100 ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಏನು ನಮ್ಮ ಮೇಲೆ ಜನರು ನಿರೀಕ್ಷೆ ಇಟ್ಟಿದ್ದಾರೆ, ಏನು ಮುಚ್ಚಿದಂತಹ ಸಕ್ಕರೆ ಕಾರ್ಖಾನೆ ಅದನ್ನು ಮತ್ತೆ ಪ್ರಾರಂಭ ಮಾಡುವಂತ ಏನು ಅವಕಾಶ ಇದೆ, ಅದನ್ನು 100 ನಾವು ಮಾಡ್ತೇವೆ. ಈ ವರ್ಷದ ಕೊನೆಯ ಒಳಗೆ ಇಥೆನಾಲ್ ಯೋಜನೆಯನ್ನು ನಾವು ಸಿದ್ಧಗೊಳಿಸ್ತೇವೆ. ಅದರ ಜೊತೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಘಟಕಗಳನ್ನು ಪ್ರಾರಂಭ ಮಾಡಿ ಮತ್ತೆ ಸಕ್ಕರೆ ಕಾರ್ಖಾನೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ವಾರಾಹಿ ನೀರಾವರಿ ಯೋಜನೆ ಒಂದು ಫೈನಲ್ ಸ್ಟೇಜಲ್ಲಿದೆ. ಬ್ರಹ್ಮಾವರ ತಾಲೂಕು, ಕುಂದಾಪುರ ತಾಲೂಕು, ಬೈಂದೂರು ತಾಲೂಕಿನ ರೈತರು ಸ್ವಲ್ಪ ಮನಸ್ಸು ಮಾಡಬೇಕು. ನಮಗೆ ಇಥೆನಾಲ್ ಯೋಜನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಾ ಮೆಟೀರಿಯಲ್ ಕಬ್ಬು. ಕಬ್ಬು ಬೆಳೆಯುವಂತ ಮನಸ್ಸು ಮಾಡಿದ್ರೆ ರೈತರಿಗೂ ಆರ್ಥಿಕವಾಗಿ ಬಲ ಬರ್ತದೆ. ಕೆಲವು ಕಡೆ ನೆರೆ ಪೀಡಿತ ಪ್ರದೇಶವೂ ಕೂಡ ಇರಬಹುದು, ಆವಾಗ ಏನ್ ಮಾಡ್ತಾರೆ? ಕಬ್ಬು ಬೆಳೀಲಿಕ್ಕೆ ನೆರೆ ಪೀಡಿತದಿಂದ ಏನು ಸಮಸ್ಯೆ ಆಗುದಿಲ್ಲ. ಜೋರಾದ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಕಬ್ಬು ಅನ್ನುವಂಥದ್ದು ಯಾವುದೇ ಕ್ಲೈಮೇಟ್ ಆಧಾರಿತವಾದಂತ ಕೃಷಿ ಅಲ್ಲ. ಭತ್ತಕ್ಕಾದ್ರೆ ಹವಾಮಾನಕ್ಕೆ ಹೊಂದಿಕೊಂಡು ಅದನ್ನು ಮಾಡಬೇಕಾಗ್ತದೆ, ನೆರೆ ಬಂದ್ರೆ ಸಮಸ್ಯೆ ಆಗ್ತದೆ. ಕಬ್ಬು ನಾವು ನವೆಂಬರ್ ಡಿಸೆಂಬರ್ನಿಂದಲೇ ಅದನ್ನ
ನಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮಳೆಗಾಲಕ್ಕೆ ಬರುವಾಗ ಅದು ಎತ್ತರ ಬೆಳೆದಿರ್ತದೆ, ಹಾಗೆ ಕಬ್ಬಿಗೆ ನೆರೆ ಆದ್ರೆ ಮಳೆ ಆಗಲಿ ಸಮಸ್ಯೆ ಆಗುದಿಲ್ಲ. ನೀರಿನ ಅವಕಾಶ, ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ವಾರಾಹಿ ನೀರಾವರಿ ಯೋಜನೆ ಸಂಪೂರ್ಣ ಯಶಸ್ವಿಯಾದರೆ 100ಕ್ಕೆ 100 ಕಬ್ಬು ಬೆಳಿಲಿಕ್ಕೆ ಒಳ್ಳೆ ಅವಕಾಶ ಇದೆ. 10,000 ಎಕರೆ ಕಬ್ಬು ಬೆಳಿಲಿಕ್ಕೆ ಇಲ್ಲಿ ಒಳ್ಳೆ ಅವಕಾಶ ಇದೆ. ಕೇವಲ ಇದು ಉಡುಪಿ ಜಿಲ್ಲೆಯ ರೈತರಿಗೆ ಮಾತ್ರ ಸೀಮಿತವಾಗ್ತದಾ, ಬೇರೆ ಜಿಲ್ಲೆಯ ರೈತರು ಕೂಡ? ಪ್ರಾರಂಭ ಮಾಡಿರುವಂತದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು 83ರಲ್ಲಿ, ಉಡುಪಿ ಜಿಲ್ಲೆ ಮತ್ತೆ ಆದಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ನಮ್ಮ ಹೊಸನಗರ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು, ಇದು ಇಷ್ಟು ಜುರುಡಿಕ್ಷನ್ ಇದೆ ನಮಗೆ. ಎರಡು ಜಿಲ್ಲೆಯ ರೈತರು ಕಬ್ಬನ್ನು ಬೆಳೀಬಹುದು. ಹಾಗೆ ಸುಪ್ರಸಾದ್ ಶೆಟ್ಟಿ ಅವರೇ, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬದಲು ಒಂದು ಆರೋಪ ಕೇಳಿ ಬಂದಿತ್ತು, ಒಂದು ಅವ್ಯವಹಾರ ನಡೆದಿದೆ ಅಂತ. ಸೊ ಇದರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಆರೋಪಕ್ಕೆ? ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ, ಮುಚ್ಚಿರುವಂತಹ ಸಕ್ಕರೆ ಕಾರ್ಖಾನೆಯನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಾವು ನಮ್ಮದೇ ಆದ ರೀತಿಯಲ್ಲಿ ಆಡಳಿತ ಮಂಡಳಿಯ ವ್ಯವಸ್ಥೆಯಲ್ಲಿ ಸಹಕಾರಿ ಇಲಾಖೆಯ ಏನು ಕಾನೂನಿನಾತ್ಮಕವಾಗಿ ಎಲ್ಲ ವ್ಯವಹಾರಗಳನ್ನು ಮಾಡುವಂಥದ್ದು. ಅಲ್ಲಿ ನಮಗೆ ಆಡಳಿತ ನಿರ್ದೇಶಕರು ಇಲಾಖೆಯವರೇ ಇರ್ತಾರೆ, ಆಡಳಿತ ಮಂಡಳಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಎಲ್ಲಿಯೂ ಅವ್ಯವಹಾರ ಆಗಿಲ್ಲ. ನಾವು ಎಲ್ಲ ಸಾಲವನ್ನು ಇವತ್ತು ತೀರಿಸಿ 100 ಎಕರೆ 110 ಎಕರೆ ಜಾಗವನ್ನು ಉಳಿಸಿದ್ದೇವೆ. ಇನ್ನು ಮುಂದೆ ಯಾವುದೇ ಯೋಜನೆಯನ್ನು ಮಾಡುವುದಿದ್ದರೂ ಯಾವುದೇ ಸಮಸ್ಯೆ ಇಲ್ಲ. ಆಡಳಿತ ಮಂಡಳಿ ಬದ್ಧವಾಗಿದೆ, 100ಕ್ಕೆ 100 ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ರೈತರಿಗೆ ಒಂದು ಆಶ್ವಾಸನೆ ನೀಡ್ತಾ ಇದ್ದಾರೆ. ಖಂಡಿತ, 100ಕ್ಕೆ 100. ಅದೇ ರೀತಿ ಸುಪ್ರಸಾದ್ ಶೆಟ್ಟಿ ಅವರೇ, ತಾವು ಈ ಮುಂಚೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಗುರುತಿಸಿಕೊಂಡಿದ್ರಿ, ಇದರ ಮುಖ್ಯ ಉದ್ದೇಶ ಏನಾಗಿತ್ತು? ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಒಂದು ಹಿಂದೂ ಸಂಘಟನೆ, ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕು, ಹಿಂದೂ ಸಮಾಜದಲ್ಲಿ ಐಕ್ಯತೆ ಮೂಡಿಸಬೇಕು, ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನು ಹೊಸ ಪೀಳಿಗೆಗೆ ಕಲಿಸಬೇಕನ್ನುವ ದೃಷ್ಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗದಲ್ಲ ಕೆಲಸ ಮಾಡುವಂಥದ್ದು. ಹಾಗಾದ್ರೆ ಹಿಂದುತ್ವವನ್ನು ಕಾಪಾಡಿಕೊಳ್ಳುವುದು ಮಾತ್ರ ನಿಮ್ಮ ಸಂಘಟನೆಯ ಮುಖ್ಯ ಉದ್ದೇಶನ, ಬೇರೆ ಯಾರಿಗೂ ಹಿಂದುತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ, ಕಾಪಾಡ್ಕೊಳ್ಲಿಕ್ಕೆ ಆಗುದಿಲ್ಲ? ಇದು ಎಲ್ಲ ಹಿಂದೂಗಳ ಜವಾಬ್ದಾರಿ. ನಾವು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಒಂದು ನೇತೃತ್ವ ವಹಿಸಿಕೊಳ್ತದೆ ಅಥವಾ ಕಾರ್ಯಕ್ರಮಗಳನ್ನು ಮಾಡ್ತದೆ, ಸಂಘಟನೆ ಮಾಡ್ತದೆ ಬಿಟ್ಟರೆ ಪ್ರತಿಯೊಬ್ಬ ಹಿಂದುವಿಗೂ ಅವರದಾದ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಬೇರೆ ಯಾರು ಹಿಂದುತ್ವವನ್ನು ಮಾಡಬೇಡಿ ಅಂತ ಹೇಳುವುದಿಲ್ಲ. ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸ ನಮ್ಮದೇ ವ್ಯಾಪ್ತಿಯಲ್ಲಿ ನಾವು ಮಾಡುವುದಂತ ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಾ ಉಂಟು, ಕರಾವಳಿ ಭಾಗದಲ್ಲಿ ಕೇವಲ ಹಿಂದುತ್ವ ಮರೆ ಮಾಡಿದೆ ಅಂತೇಳಿ, ಹಿಂದುತ್ವದ ಅಲೆ ಜೋರಾಗಿದೆ ಅಂತ. ಯಾಕೆ ಹೀಗಾಗ್ತಾ ಉಂಟು, ಮತ್ತೆ ಯುವ ಪೀಳಿಗೆಗೂ ಕೂಡ ಹಿಂದೂ ಹಿಂದುತ್ವ ಅಂತ ತಲೆಗೆ ತುಂಬುತ್ತಾ ಇದ್ದಾರೆ ಜನರು? ಇಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡುವಂತ ಒಂದು ವರ್ಗ ಉಡುಪಿ ಮಂಗಳೂರು ಕರಾವಳಿಯನ್ನು ಅವರು ಕೇಂದ್ರವಾಗಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತಾಗಲಿ, ಬಜರಂಗ ದಳ ಆಗಲಿ, ಹಿಂದೂ ಸಂಘಟನೆಗಳು ದೇಶದ ವಿರುದ್ಧದ ಅನ್ಯಾಯವನ್ನು ಸಹಿಸುವುದಿಲ್ಲ, ಈ ಮಣ್ಣಿನ ವಿರುದ್ಧದ ಅಗೌರವವನ್ನು ಸಹಿಸುವುದಿಲ್ಲ. ಹಿಂದೂ ಸಂಸ್ಕೃತಿಗೆ ಯಾರು ಅಗೌರವ ಮಾಡ್ತಾರೆ, ಹಿಂದೂ ಸಂಸ್ಕೃತಿಗೆ ಯಾರು ಅನ್ಯಾಯ ಮಾಡ್ತಾರೆ, ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಬಿಟ್ಟರೆ ಎಲ್ಲಿಯೂ ಯಾರ ಮೇಲೂ ಏನೂ ಹೇರಿಕೆ ಮಾಡಲಿಕ್ಕೆ ಇಷ್ಟುವರೆಗೆ ಹೋಗಿಲ್ಲ. ನಮ್ಮ ದೇಶದ ಗೌರವಕ್ಕೆ ಧಕ್ಕೆ ಬಂದಾಗ ನಾವು ಧ್ವನಿಯನ್ನು ಎತ್ತುತ್ತೇವೆ, ನಮ್ಮ ಸಮಾಜ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಧ್ವನಿಯನ್ನು ಎತ್ತುತ್ತೇವೆ, ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಅಪಚಾರ ಆದಾಗ ನಾವು ಧ್ವನಿಯನ್ನು ಎತ್ತುತ್ತೇವೆ, ಅದು ನಮ್ಮ ಕರ್ತವ್ಯ. ಬಿಟ್ಟರೆ ಯಾರ ಮೇಲೂ ಹೇರಿಕೆ ಮಾಡುವಂಥದ್ದು ಇಷ್ಟುವರೆಗೆ ವಿಶ್ವ ಹಿಂದೂ ಕಾರ್ಯಕರ್ತರ ಹತ್ಯೆಯೂ ಕೂಡ ಆಗಿದೆ. ಹೌದು, ಅದು ಆಗಿದೆ, ಅದರ ಬಗ್ಗೆಯೂ ನಮಗೆ ನೋವಿದೆ, ಅದರ ವಿರುದ್ಧ ನಾವು ಧ್ವನಿಯನ್ನು ಎತ್ತುತ್ತೇವೆ. ಧ್ವನಿಯನ್ನು ಎತ್ತಿದ್ರೆ ಅದಕ್ಕೆ ಏನಾದರೂ ಉತ್ತರ ಸಿಕ್ಕಿದೆ ನಿಮಗೆ ತಮಗೆ ಈವರೆಗೆ? ಅಲ್ಲ, ನಮ್ದು ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ, ಇವತ್ತಿಗೆ ಎಲ್ಲದೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ. 100 ವರ್ಷಗಳಿಂದಲೂ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ದೌರ್ಜನ್ಯ ನಡೀತಾ ಬಂದಿದೆ. ಅದನ್ನು ಸಂಘಟನೆಯ ಮೂಲಕ, ಐಕ್ಯತೆಯ ಮೂಲಕ, ಒಗ್ಗಟ್ಟಿನ ಮೂಲಕ, ಮನಸ್ಸನ್ನು ಪರಿವರ್ತನೆ ಮಾಡುವ ಮೂಲಕ ನಾವು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮುಂದೊಂದು ದಿನ ಶಾಶ್ವತವಾಗಿ ಹಿಂದೂ ಸಮಾಜದ ವಿರುದ್ಧ ಯಾರೂ ಮಾತನಾಡದಿರುವಂಥ ಪರಿಸ್ಥಿತಿ ಬರ್ಬೋದು. ಮತ್ತೆ ಎಲ್ಲರೂ ಕೂಡ ಒಂದು ಮಾತನ್ನ ಹೇಳ್ತಾರೆ, ಬಿಜೆಪಿ ಅಂತ ಹೇಳಿದ್ರೆ ಹಿಂದುತ್ವ ಅಂತ. ಸೊ ಚುನಾವಣೆ ಸಮಯದಲ್ಲಿ ಹಿಂದುತ್ವದ ಅಲೆ ಮತ್ತೂ ಜಾಸ್ತಿ ಆಗ್ತದೆ ಅಂತ, ಇದಕ್ಕೆ ತಾವು ಒಪ್ಕೊಳ್ತೀರಾ? ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರ ಧ್ವನಿಯನ್ನು ಎತ್ತುವಂಥ ರಾಜಕೀಯ ಪಕ್ಷ. ಇಡೀ ಒಟ್ಟು ಸಾಮಾಜಿಕ ನ್ಯಾಯವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಯಾವಾಗ ಎಲ್ಲೆಲ್ಲ ಅನ್ಯಾಯ ಆಗಿದೆ ಅದರ ವಿರುದ್ಧ ಧ್ವನಿಯನ್ನು ಎತ್ತುವಂಥ ರಾಜಕೀಯ ಪಕ್ಷ ಬಿಟ್ಟರೆ ಹಿಂದುತ್ವವೇ ಒಂದು ಎಜೆಂಡಾ ಅಲ್ಲ. ನಮ್ಮದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಜನಸಂಘ ಪ್ರಾರಂಭ ಮಾಡಿದ್ದು, ನಾನು ಆವಾಗ ಉಲ್ಲೇಖ ಮಾಡಿದೆ, ಚುನಾವಣೆ ಮತ್ತು ಅಧಿಕಾರಕ್ಕೋಸ್ಕರ ಇರುವಂಥ ಭಾರತೀಯ ಜನತಾ ಪಕ್ಷ ಅಲ್ಲ. ರಾಷ್ಟ್ರೀಯತೆಯನ್ನು ಆಧಾರವಾಗಿಟ್ಟುಕೊಂಡು, ದೇಶದ ಸಮಗ್ರತೆಯನ್ನು ಗಮನದಲ್ಲಿಟ್ಟುಕೊಂಡು, ಸಾಮಾಜಿಕ ನ್ಯಾಯ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಮುಖ್ಯವಾಹಿನಿಗೆ ಬರಬೇಕು, ಅವನು ಆರ್ಥಿಕವಾಗಿ ಸಶಕ್ತ ಆಗಬೇಕು,
ಅದಕ್ಕೋಸ್ಕರ ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಿರುವಂಥದ್ದು ಬಿಟ್ಟರೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಅಲ್ಲ, ಮತ್ತು ಹಿಂದುತ್ವ ಒಂದೇ ಎಜೆಂಡಾ ನಮ್ಮ ಪಕ್ಷದ್ದಲ್ಲ. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾರಲ್ಲ ಹಿಂದುತ್ವ ಒಂದೇ ನಿಮ್ಮ ಅಜೆಂಡಾ ಅಂತ. ಹಿಂದು ವಿರೋಧ ಪಕ್ಷದವರದ್ದು ಅದೇ ಸಮಸ್ಯೆ, ಅವರು ಯಾವುದೋ ಒಂದು ವರ್ಗವನ್ನು ಅಪೀಸ್ಮೆಂಟ್ ಮಾಡಲಿಕ್ಕೆ, ಅವರನ್ನ ತುಷ್ಟೀಕರಣ ಮಾಡ್ಲಿಕ್ಕೋಸ್ಕರ ಅವ್ರು ನಮಗೆ ವಿರೋಧ ಹೇಳುವಂಥದ್ದು. ಪ್ರತಿ ಬಾರಿ ಮಾಡುವಂತದ್ದು ಕೂಡ ಅದೇ, ಅವರು ಆ ಎಜೆಂಡಾವನ್ನ ಬಳಸಿ ವೋಟ್ ಪಡಿತಾ ಇದ್ದಾರೆ ಜನರಿಂದ. ಅವರು ಬಹಿರಂಗವಾಗಿ ಒಪ್ಕೊಳ್ಬಹುದಲ್ಲ ಹಿಂದುತ್ವದ ಪರ ಮಾತಾಡಬಹುದಲ್ಲ, ಅವರಿಗೂ ಅವಕಾಶ ಇದೆ, ಅವ್ರು ಯಾಕೆ ಮಾತಾಡೋದಿಲ್ಲ? ಅವರು ವೋಟ್ ಬ್ಯಾಂಕ್ನ ರಾಜಕಾರಣ ಮಾಡುದು. ಭಾರತೀಯ ಜನತಾ ಪಕ್ಷ ಯಾವತ್ತು ವೋಟ್ ಬ್ಯಾಂಕ್ನ ರಾಜಕಾರಣ ಮಾಡಿಲ್ಲ. ಹಿಂದುತ್ವ ಅನ್ನುವಂಥದ್ದು ನಮ್ಮ ದೇಶದ ಅಸ್ಮಿತೆ. ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯವನ್ನು ನಾವು ಒಪ್ಪಿಕೊಂಡು ಬದುಕೊಂಡವರು. ಹಾಗೆ ಅದಕ್ಕೆ ಧಕ್ಕೆ ಆದಾಗ ಯಾರಾದರೂ ಧ್ವನಿಯನ್ನು ಎತ್ತಲೇಬೇಕು. ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದ್ರೆ ತಮ್ಮ ಪ್ರಕಾರ ಹಿಂದುತ್ವ ಅಂತ ಹೇಳಿದ್ರೆ ಏನು ಸುಪ್ರಸಾದ್ ಶೆಟ್ಟಿ ಅವರೇ? ಹಿಂದುತ್ವ ಅಂತ ನಾನು ಉಲ್ಲೇಖ ಮಾಡಿದೆ, ನಮ್ಮದು ಜೀವನ ಪದ್ಧತಿ ಎಷ್ಟು ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗದಿಂದಲೂ ಒಂದು ಸಂಸ್ಕಾರ, ಒಂದು ಸಂಪ್ರದಾಯ ಅನ್ನುವಂಥದ್ದು ಇದೆ ಹಿಂದುತ್ವದಲ್ಲಿ. ಭಾರತ ಅನ್ನುವಂಥದ್ದು ಹಿಂದುತ್ವದ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿರತಕ್ಕಂಥ ದೇಶ. ಎಲ್ಲರೂ ಅದನ್ನು ಜೀವನ ಪದ್ಧತಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಯಾವುದೋ ಒಂದು ಸಣ್ಣ ವರ್ಗ, ಮುಂದೊಂದು ದಿವಸ ಇಡೀ ಜಗತ್ತನ್ನೇ ನಾವೇ ಆಳ್ಬೇಕನ್ನುವಂಥ ಒಂದು ವರ್ಗ ಅದನ್ನು ದಾರಿ ತಪ್ಪಿಸ್ತಿರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಬಿಟ್ಟರೆ ಆಲ್ಮೋಸ್ಟ್ ಭಾರತದಲ್ಲಿ ಹಿಂದುತ್ವವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕೀಯ ಅಂತ ಹೇಳಿದ್ರೆ ಧರ್ಮ ಇದೇ ಮಾತು ಕೇಳ್ತಾ ಬರ್ತಾ ಉಂಟು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಸೊ ಅದೇ ವಿಚಾರಕ್ಕೆ ಜಗಳ ಆಗ್ತಾ ಉಂಟು ಯುವಕರ ನಡುವೆ. ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಅಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಇಡೀ ಜಗತ್ತೇ ಸ್ವೀಕಾರ ಮಾಡಿದಂಥ ಒಂದು ನಾಯಕತ್ವ. ಅವರು ಎಲ್ಲಿಯೂ ಒಂದು ಧರ್ಮಕ್ಕೆ ಸೀಮಿತ ಆಗಿ ಆಗಲಿ, ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಮಾಡಿದ ಮೊದಲು ಮಾತೆ, ನಾನು ಓಟಿಗೋಸ್ಕರ ರಾಜಕಾರಣವನ್ನು ಮಾಡುವುದಿಲ್ಲ ಅಂತೇಳಿ ಘಂಟಾಘೋಷವಾಗಿ ಘೋಷಿಸಿದ್ದಾರೆ. ನಾನು ಈ ದೇಶದ ಸೇವಕನಾಗಿ ಕೆಲಸ ಮಾಡ್ತೇನೆ, ಈ ದೇಶದ ಜನರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತೇನೆ, ಈ ದೇಶ ವಿಶ್ವಗುರು ಆಗುವ ಬಗ್ಗೆ ನಾನು ಕೆಲಸ ಮಾಡ್ತೇನೆ, ಬಿಟ್ಟರೆ ಎಲ್ಲಿಯೂ ಓಟಿಗೋಸ್ಕರ ನಾನು ರಾಜಕಾರಣವನ್ನು ಮಾಡುವುದಿಲ್ಲ ಅಂತೇಳಿ ಸ್ಪಷ್ಟ ಹೇಳಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ನಾನು ಆವಾಗ ಉಲ್ಲೇಖ ಮಾಡಿದ ಹಾಗೆ ಅಧಿಕಾರ ಮತ್ತು ರಾಜಕಾರಣಕ್ಕೋಸ್ಕರ, ಚುನಾವಣೆಗೋಸ್ಕರ ಇರುವಂಥ ರಾಜಕೀಯ ಪಕ್ಷ ಅಲ್ಲ. ಈ ನಮ್ಮ ದೇಶವನ್ನು ವಿಶ್ವಗುರು ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡುವಂಥದ್ದು. ಓಕೆ, ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಮಾತನಾಡಿದ್ರಿ, ಅದೇ ವಿಚಾರಕ್ಕೆ ನಾನು ಬರ್ತೇನೆ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪಕ್ಷದಲ್ಲಿ ಮಾತನಾಡುವಾಗ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ತಾ ಇರ್ತಾರೆ. ನರೇಂದ್ರ ಮೋದಿ ಅವರು ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ ಅಂತ ಚುನಾವಣೆಯ ಸಮಯದಲ್ಲಿ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಇಲ್ಲದಿದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಓಟನ್ನು ಗೆಲ್ಲಿಕ್ಕೆ ಆಗುವುದಿಲ್ವಾ? ಚುನಾವಣೆಯನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ? ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ, ನಮ್ಮ ಪಕ್ಷದ ಅಗ್ರಮಾನ್ಯ ನಾಯಕರು. ಅವರೇ ನಮಗೆ ಶಕ್ತಿ, ಇವತ್ತು ಪಕ್ಷಕ್ಕೆ ಶಕ್ತಿ. ಹಾಗಂತೇಳಿ ಅವರನ್ನೇ ನಂಬಿಕೊಂಡು ಭಾರತೀಯ ಜನತಾ ಪಕ್ಷ ಓಟ್ಗೋಸ್ಕರ ಕೆಲಸ ಮಾಡ್ತಿರುವಂಥದ್ದಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ 1980 ಭಾರತೀಯ ಜನತಾ ಪಕ್ಷ ಪ್ರಾರಂಭ ಆಗಿದೆ. 80 ಇವತ್ತಿನವರೆಗೆ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ನಾವು ಈ ಹಂತಕ್ಕೆ ಬಂದಿರುವಂಥದ್ದು. ನರೇಂದ್ರ ಮೋದಿಯವರ ನಾಯಕತ್ವ ಬಂದಾಗ ಇನ್ನೂ ನಮಗೆ ದೊಡ್ಡ ಮಟ್ಟಿನ ಜಯ ಸಿಕ್ತು, ದೊಡ್ಡ ಮಟ್ಟಿನ ಶಕ್ತಿ ಆಯಿತು. ಇದನ್ನು ಉಳಿಸ್ಕೊಳ್ತೇವೆ ನಾವು. ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಬಂದಂಥ ಏನೆಲ್ಲ ನಮಗೆ ಒಳ್ಳೆಯ ಪ್ರಯೋಜನಗಳಾಗಿವೆ ಪಕ್ಷಕ್ಕೆ, ಅದನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡ್ತೇವೆ. ಮತ್ತು ನರೇಂದ್ರ ಮೋದಿ ನಮ್ಮ ಪಕ್ಷದ ದೊಡ್ಡ ಆಸ್ತಿ ಮತ್ತು ದೊಡ್ಡ ಶಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ನಾವು ಜನರು ಮೋದಿಯನ್ನು ನೋಡಿ ವೋಟ್ ಹಾಕ್ಬೇಕಾ ಅಥವಾ ಅಭ್ಯರ್ಥಿಯನ್ನು ನೋಡಿ ವೋಟ್ ಹಾಕ್ಬೇಕಾ? ಅದು ಜನರೇ ನಿರ್ಧಾರ ಮಾಡುವಂಥದ್ದು. ಜನರಿಗೆ ಮೋದಿ ಇರತಕ್ಕಂಥ ಪಕ್ಷದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇರೋದ್ರಿಂದ ಅವರು ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಮೋದಿಯವರು ನಮ್ಮ ನಾಯಕರು ಆಗಿರೋದ್ರಿಂದ ಅವರನ್ನು ನಾವು ಅನುಸರಿಸ್ತೇವೆ. ಅವರ ಸಿದ್ಧಾಂತ, ಅವರ ಆದರ್ಶ, ಅವರ ಪ್ರಾಮಾಣಿಕತೆಯನ್ನು ನಾವು ಅನುಸರಿಸುತ್ತೇವೆ. ಹಾಗಾಗಿ ಜನರು ಮತವನ್ನು ಹಾಕ್ತಾರೆ. ಹಾಗಾದ್ರೆ ಮೋದಿಯನ್ನ ಎಲ್ಲರೂ ಫಾಲೋ ಮಾಡ್ಬೇಕಾ? ಹೌದು, ಮೋದಿ ಒಂದು ಆದರ್ಶ ವ್ಯಕ್ತಿತ್ವ. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಆದರ್ಶ ವ್ಯಕ್ತಿತ್ವ. ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಇಷ್ಟವರೆಗೆ ಈ ರೀತಿಯ ಪ್ರಧಾನಿಯನ್ನು ನಾವು ನೋಡಿಲ್ಲ. ಹಾಗಾಗಿ ಜನರ ಆಕರ್ಷಣೆ ಮೋದಿಯವರ ಮೇಲಿದೆ, ಮತ್ತು ದೇಶದ ಬಗ್ಗೆ ವಿಶೇಷವಾಗಿ ಚಿಂತನೆ ಅವರಲ್ಲಿ ಇರುವುದರಿಂದ ಎಲ್ಲರೂ ಅವರನ್ನು ನೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ಈ ಬಾರಿ ತಾವು ಉಡುಪಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಸೊ ನಿಮ್ಮ ನಿರೀಕ್ಷೆ ಹೇಗಿದೆ? ರಾಜಕಾರಣದಲ್ಲಿ ಅಪೇಕ್ಷೆ ವ್ಯಕ್ತಪಡಿಸುವಂಥದ್ದು ಸಹಜ. ಹಾಗಾಗಿ ಪಕ್ಷ ಅವಕಾಶ ಕೊಟ್ಟರೆ ಸ್ಪರ್ಧಿಸ್ತೇನೆ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇವೆ. ಎಲ್ಲದಕ್ಕೂ ಪಕ್ಷವೇ ನಿರ್ಧಾರ ಮಾಡುವಂಥದ್ದು. ನಾವು ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ಬೋದು, ಬಿಟ್ಟರೆ ಟಿಕೆಟ್ ಕೊಡುವಂಥದ್ದನ್ನೆಲ್ಲ ಪಕ್ಷ ನಿರ್ಧಾರ ಮಾಡ್ತದೆ. ಪಕ್ಷದಲ್ಲಿ ನಾವು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇವೆ, ಅವಕಾಶ ಕೊಡಬೇಕು ನಮಗಂತ. ಹಾಲಿ ಶಾಸಕರು ರಘುಪತಿ ಭಟ್ ಅವರು 3 ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಸೊ ಈಗ ಹೇಗಿದೆ ಅವರ ನಡುವೆ ನೀವು ಇರಬೇಕಾಗಿದ್ರೆ, ನೀವು ಕೂಡ ಅಭ್ಯರ್ಥಿ ಆಗಿದ್ರಿ ಅಂದ್ರೆ ಆಕಾಂಕ್ಷಿಗಳಾಗಿದ್ರಿ, ಸೊ ನಿಮ್ಮ ನಿರೀಕ್ಷೆ ಇನ್ನು ಬಲವಾಗಿರ್ಬೇಕು, ಹೇಗಿದೆ?
ಅಲ್ಲ ಅವರು ಶಾಸಕರಾಗಿ ಅವರದೇ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮೂರು ಸಾರಿ ಶಾಸಕರಾಗಿದ್ದಾರೆ. ನಮ್ಮ ಪಕ್ಷ ಕಾರ್ಯಕರ್ತರ ಆಧಾರಿತ ಪಕ್ಷ, ಸಂಘಟನಾತ್ಮಕ ಆಧಾರಿತವಾದ ಪಕ್ಷ, ಬೇರೆ ಪಕ್ಷದಾಗೆಲ್ಲ ಪಾರ್ಟಿ ವಿತ್ ದಿ ಡಿಫರೆನ್ಸ್ ಅಂತ ನಾವು ಹೇಳ್ತೇವೆ. ಕಾರ್ಯಕರ್ತರಿಗೆ ಪಕ್ಷ ಅವಕಾಶ ಕೊಡ್ತದೆ, ಹಾಗಾಗಿ ಈ ಸಾರಿ ನಾವು ಕಾರ್ಯಕರ್ತರಿದ್ದೇವೆ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೇವೆ, ಬಿಟ್ಟರೆ ಬೇರೆ ಯಾವುದೇ ಗೊಂದಲಗಳಿಲ್ಲ. ತಾವು ಬ್ರಹ್ಮಾವರ ಪರಿಸರದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದವರು. ಸೊ ಈಗ ಏಕಾಕಿ ಅಂದ್ರೆ ಉಡುಪಿ ಅಂತ ಬಂದಾಗ, ಸೊ ಇಲ್ಲಿ ಜನರಿಗೆ ನಿಮ್ಮ ಪರಿಚಯ ಇದೆ, ಆದ್ರೆ ಬ್ರಹ್ಮಾವರದ ಜನರಷ್ಟು ಪರಿಚಯ ಇಲ್ಲ. ಸೊ ಅವರಿಗೆ ಹೇಗೆ ನೀವು ಇದ್ ಮಾಡ್ತೀರಾ ಅನ್ನುವಂಥದ್ದು? ನಾನು 2006 ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಇತ್ತು, ಅಲ್ಲಿ ಭಾರತೀಯ ಜನತಾ ಪಕ್ಷದ ಕ್ಷೇತ್ರಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಬ್ರಹ್ಮಾವರ ಭಾಗದ ಎಲ್ಲ ಬೂತುಗಳದ್ದು ಒಳ್ಳೆಯ ಸಂಪರ್ಕ ಇದೆ. ಸುಮಾರು ಕಳೆದ 20 ಕಾಲೇಜು ಜೀವನದಿಂದ ನಾನು ಉಡುಪಿಯಲ್ಲೇ ಇದ್ದವನು. ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಪದವಿಯನ್ನು ಮಾಡಿದ್ದೇನೆ, ಅದಾದಮೇಲೆ ವೈಕುಂಠ ಬಾಳಿಗೆ ಕಾನೂನು ಮಹಾವಿದ್ಯಾಲಯದಲ್ಲಿ ಲಾ ವ್ಯಾಸಂಗ ಮಾಡಿದ್ದೇನೆ, ಅದ ನಂತರ ವಕೀಲ ವೃತ್ತಿಯನ್ನು ಮಾಡಿದ್ದೇನೆ. ಹೆಚ್ಚಿನ ಸಮಯವನ್ನು ನಾನು ಉಡುಪಿಯಲ್ಲೂ ಕಳೆದಿದ್ದೇನೆ. ಹಾಗಾಗಿ ಬ್ರಹ್ಮಾವರ ಮತ್ತು ಉಡುಪಿ ಸಮಾನವಾದಂಥ ಸಂಪರ್ಕ ನನಗಿದೆ. ಅದು ಪಕ್ಷದ ಜೊತೆಗಿರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು, ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸಂಪರ್ಕ ಇದೆ, ಹೆಚ್ಚಿನ ಮತದಾರರ ಸಂಪರ್ಕ ಇದೆ, ಸಾರ್ವಜನಿಕರದ್ದು ಒಳ್ಳೆ ಸಂಪರ್ಕ ಇದೆ. ಓಕೆ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದಿದೆ, ಒಂದು ರಾಜಕೀಯ ನಾಯಕರುಗಳ ಹೆಸರನ್ನ ಹೇಳ್ತೀವಿ, ಅವ್ರ ಬಗ್ಗೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಾಗ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದು. ಓಕೆ, ನಾನು ನಿಮ್ಗೆ ಹೇಳ್ತೇನೆ. ಈಗ ನನ್ನ ಮೊದಲನೇ ಹೆಸರು ರಘುಪತಿ ಭಟ್. ಸಕ್ರಿಯ ರಾಜಕಾರಣಿ. ಪ್ರಮೋದ್ ಮಧ್ವರಾಜ್. ಒಳ್ಳೆಯ ವ್ಯಕ್ತಿತ್ವ. ಪ್ರಮೋದ್ ಮುತಾಲಿಕ್. ಪ್ರಖರ ಹಿಂದುತ್ವವಾದಿ. ಅಶೋಕ್ ಕುಮಾರ್ ಕೊಡವೂರು. ಸೌಮ್ಯ ರಾಜಕಾರಣಿ. ಯಡಿಯೂರಪ್ಪ. ಮಾಸ್ ಅಟ್ರಾಕ್ಷನ್ ಇರುವಂತಹ, ಜನಸಮೂಹದ ಆಕರ್ಷಣೆ ಇರತಕ್ಕಂಥ ನಾಯಕತ್ವ. ಪ್ರಿಯಾಂಕಾ ಗಾಂಧಿ. ನೋ ಕಮೆಂಟ್ಸ್. ಅರವಿಂದ್ ಕೇಜ್ರಿವಾಲ್. ಒಬ್ಬ ಗಿಮಿಕ್ ರಾಜಕಾರಣಿ ಅಂತ ಹೇಳಬಹುದು. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ. ಒಬ್ಬ ಸಾಮಾಜಿಕ ಪರಿವರ್ತನೆ ಮಾಡಿದಂಥ ಒಬ್ಬ ಹರಿಕಾರ, ದ್ವೇಷ ಇಲ್ಲದೆ ರಾಜಕಾರಣ ಮಾಡಿದಂಥ ಒಂದು ಒಳ್ಳೆ ವ್ಯಕ್ತಿತ್ವ. ಗೋಪಾಲ್ ಪೂಜಾರಿ. ಒಬ್ಬ ಸರಳ ರಾಜಕಾರಣಿ. ಪ್ರಸಾದ್ ರಾಜ್ ಕಾಂಚನ್. ಒಬ್ಬರು ಉದ್ಯಮಿ. ಸುಪ್ರಸಾದ್ ಶೆಟ್ಟಿಯವರೇ, ತಮ್ಮ ಬಗ್ಗೆ ತಾವು ಹೇಳೋದಾದ್ರೆ ಏನು ಹೇಳ್ತೀರಾ? ತಾವು ಯಾರು? ನಾವು ಒಂದು ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ಯುವಕ. ಪೊಲಿಟಿಕಲಿ ಯಾವುದೇ ಗಾಡ್ಫಾದರ್ ಇಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆದರ್ಶ ಮತ್ತು ಚಿಂತನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಘದ ಶಾಖೆಗೆ ಹೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯನ್ನು ಇಟ್ಟುಕೊಂಡೇ ಬಂದಂಥ ಒಬ್ಬ ಯುವಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ತುಂಬ ಹುದ್ದೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ, ಗೌರವ ಸಿಕ್ಕಿದೆ, ಸಾಮಾಜಿಕವಾಗಿ ಗೌರವ ಸಿಕ್ಕಿದೆ. ಒಂದಿಷ್ಟು ಸಮಾಜದ ಬಗ್ಗೆ ಕೆಲಸ ಮಾಡಬೇಕು, ಯುವಕರಿಗೆ ಮಧ್ಯೆ ಸ್ವಲ್ಪ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ. ಹಾಗಾಗಿ ರಾಜಕಾರಣವನ್ನು ನೆಚ್ಚಿಕೊಂಡಿದ್ದೇನೆ. ಅವಕಾಶ ಸಿಕ್ಕಿದರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ರೀತಿಯ ಸಾಮಾಜಿಕ ಪರಿವರ್ತನೆ, ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡ್ತಾ ಇದೆ ಸಾಮಾಜಿಕ ಪರಿವರ್ತನೆ, ಅದೇ ಹಾದಿಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಸಾಕಷ್ಟು ಡೆವಲಪ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಉಡುಪಿಯಲ್ಲಿ? ಅವಕಾಶ ಸಿಕ್ಕಿದರೆ 100 ಒಂದು ಕನಸಿದೆ, ಸಕ್ಕರೆ ಕಾರ್ಖಾನೆಯನ್ನು ಪುನರ್ ನಿರ್ಮಾಣಗೊಳಿಸಬೇಕು, ಒಂದು 10,000 ಯುವಕರಿಗೆ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಬಹಳ ಆಸೆ ಇದೆ. ಜೊತೆಗೆ ಯುವಕರಿಗೆ ಇವತ್ತು ಒಂದು ಸೂಕ್ತ ಮಾರ್ಗದರ್ಶನ ಸಿಗ್ತಾ ಇಲ್ಲ, ಡ್ರಗ್ಸ್ ಸೇವನೆಗಳು ಹೆಚ್ಚಾಗ್ತಾ ಇದೆ, ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಕ್ರಿಮಿನಲ್ಗಳಾಗ್ತಾ ಇದ್ದಾರೆ, ಬೇರೆ ಬೇರೆ ಕ್ರೈಮ್ಸ್ಗಳಲ್ಲಿ ಯುವಕರು ತೊಡಗ್ತಾ ಇದ್ದಾರೆ. ಅಂಥ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಮುಂದಿನ ಒಂದು ಜವಾಬ್ದಾರಿಯುತ ಪ್ರಜೆಯನ್ನಾಗಿ ರೂಪಿಸಬೇಕು. ರಾಜಕಾರಣದಲ್ಲಿ ಕೇವಲ ಅಭಿವೃದ್ಧಿಗೆ ಸೀಮಿತ ಆಗಬಾರ್ದು, ನಾವು ಒಂದು ಸಾಮಾಜಿಕ ಪರಿವರ್ತನೆ ಆಗಬೇಕು. ಸಮಾಜದಲ್ಲಿ ಎಲ್ಲರೂ ಸಬಲರಾಗಬೇಕು, ಎಲ್ಲರೂ ಆರ್ಥಿಕವಾಗಿ ಗಟ್ಟಿಯಾಗಬೇಕು. ಒಂದು ಸಮಾಜ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಆದರ್ಶ ಆಗಬೇಕು, ಅದು ಸಹ ಜವಾಬ್ದಾರಿ ಇರ್ತದೆ ರಾಜಕೀಯ ನಾಯಕರಲ್ಲಿ. ಹಾಗಾಗಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಪರಿವರ್ತನೆ ಎರಡಕ್ಕೂ ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಆದ್ರೆ ಕೆಲವೊಂದು ಕಡೆ ರಸ್ತೆಗಳೇ ಸರಿ ಇಲ್ಲ ಅಲ್ವಾ, ಅದಕ್ಕೆ ಏನ್ ಹೇಳ್ತೀರಾ? ಅಲ್ಲಿ ಹೊಂಡ ಗುಡ್ಡಿಗಳು ತುಂಬಾ ಅಭಿವೃದ್ಧಿ ಕೆಲಸಗಳಾಗಿವೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ನಮ್ಮ ಉಡುಪಿ ಜಿಲ್ಲೆ ಎಲ್ಲ ಶಾಸಕರುಗಳು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಿಂದೆ ಬಿದ್ದಿಲ್ಲ, 1,000,000,000,000 ಯೋಜನೆಗಳನ್ನ ರಸ್ತೆಗಳನ್ನ ಮಾಡಿದ್ದಾರೆ. ನಾವು ಈಗ ನೋಡ್ತೀವಿ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಅಲ್ಲಿ, ಅಲ್ಲಿ ಹೋಗುವಾಗ ಅದಕ್ಕೆ ಒಂದು ವಾರದಲ್ಲಿ ಆಗ್ತದೆ ಅನ್ನುವಂತ ಒಂದು ಮಾಹಿತಿ ಬಂದಿದೆ. ರೈಲ್ವೆ ಬ್ರಿಡ್ಜ್ನ ಕೆಲಸ ಬಾಕಿ ಇದೆ, ಅದು ಕರ್ನಾಟಕ ಸರ್ಕಾರದಲ್ಲ,
ರಾಜಕಾರಣಿಗಳು ಬಂದ್ರು ಅಂತ ಅಂದಾಗ ಒಂದ್ ಸ್ವಲ್ಪ ಮೇಲೆ ಮೇಲೆ ತೇಪೆ ಹಾಕ್ತಾರೆ. ಅವ್ರು ಹೋಗುವಾಗ ಅವ್ರ ಒಟ್ಟಿಗೆ ಹೋಗ್ಬಿಡ್ತಾರೆ. ಎಲ್ಲಾ ರಸ್ತೆಗಳು ಒಳ್ಳೆದಿದೆ, ಅದ್ ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ. ಸಾಧಾರಣವಾಗಿ ಅಭಿವೃದ್ಧಿ ಆಗಿದೆ ಎಲ್ಲ ಕಡೆಗಳಲ್ಲಿ, ರಸ್ತೆಗಳ ಅಭಿವೃದ್ಧಿ ಆಗಿದೆ. ಹೊಸ ಬ್ರಿಡ್ಜ್ ಒಂದು, ಹೌದು ಅದು ರೈಲ್ವೆ ಬ್ರಿಡ್ಜ್ ಒಂದು ಆಗ್ಲಿಕ್ಕೆ ಬಾಕಿ ಇದೆ. ಅದು 1 ವಾರ 10 ದಿವಸದಲ್ಲಿ ಪ್ರಾರಂಭ ಮಾಡ್ತಾರ ಅನ್ನುವಂತ ಮಾಹಿತಿ ಇದೆ. ಓಕೆ, ನಾವೀಗ ಬೇರೆಯವರ ಕೆಲಸದ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರು ಹಾಗೆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತೇವೆ, ಒಂದು 10ರಲ್ಲಿ ಒಂದಿಷ್ಟು ಅಂಕಗಳನ್ನು ಕೊಡ್ತೇವೆ ನಾವು. ಸೊ ನಿಮ್ಮ ಪ್ರಕಾರ, ನಿಮಗೆ ಹೇಳುವುದಾದ್ರೆ, ನಿಮಗೆ ರಾಜಕೀಯದಲ್ಲಿ ನೀವು ಎಷ್ಟು ಮಾರ್ಕನ್ನು ಕೊಟ್ಕೊಳ್ತೀರಾ, ಎಷ್ಟು ಕೆಲಸ ಮಾಡಿದ್ದೀರಾ? ನಾನು ನನಗೆ ನಿಮಗೆ ಇದು ಕಷ್ಟ? ಹೌದು, ತಮ್ಮ ಹೋಗಿ ತಾವು ಕೊಟ್ಕೊಳ್ಳೋದಂದ್ರೆ ನಾನು 100ಕ್ಕೆ 100 ನಮ್ಮ ಪಕ್ಷ ಏನು ಸೂಚನೆ ಕೊಟ್ಟಿದೆ, ನನ್ನ ಜವಾಬ್ದಾರಿ ಏನಿದೆ, 100ಕ್ಕೆ 100 ಪಕ್ಷದ ಸೂಚನೆಯನ್ನು ಪಾಲಿಸಿಕೊಂಡು ಪಕ್ಷದ ಕೆಲಸವನ್ನು ಮಾಡಿದ್ದೇನೆ. ಎಲ್ಲಿಯೂ ವ್ಯತ್ಯಾಸ ಮಾಡಿಲ್ಲ, ಪ್ರಾಮಾಣಿಕವಾಗಿ ಕಮಿಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಸಾಮಾಜಿಕವಾಗಿ ನನಗೊಂದಿಷ್ಟು ಜವಾಬ್ದಾರಿಗಳಿದೆ, ಅದರಲ್ಲೂ ಎಲ್ಲಿಯೂ ಚ್ಯುತಿ ಬಾರದ ರೀತಿಯಲ್ಲಿ ನ್ಯಾಯ ಕೊಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ವೈಯಕ್ತಿಕವಾಗಿ ನಾನು ನನ್ನನ್ನು ನಾನು ತಿದ್ದಿಕೊಳ್ತಾ ಇದ್ದೇನೆ. ಎಲ್ಲಿಯೂ ನನ್ನಲ್ಲಿ ವ್ಯತ್ಯಾಸ ಆಗಬಾರದು, ನಾನು ಪ್ರಾಮಾಣಿಕವಾಗಿರಬೇಕು, ನಾನು ಶುದ್ಧ ಆಗಿರಬೇಕು, ನಾನು ಒಂದು ಇನ್ಸ್ಪಿರೇಷನ್ ಯುವಕರಿಗೆ ಅಥವಾ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿರಬೇಕು ಅನ್ನುವಂಥದ್ದನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಹಾಗಾಗಿ 100ಕ್ಕೆ 100 ನಾನು ಪ್ರಾಮಾಣಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಈಗಾಗಲೇ ಏನೆಲ್ಲ ಗ್ರೌಂಡ್ ವರ್ಕ್ ಮಾಡಿದ್ದೀರಾ ತಾವು ಚುನಾವಣೆ ಹಿನ್ನೆಲೆ? ನಾನು ಆವಾಗಲೇ ಹೇಳಿದೆ, ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಬೇರೆ ರಾಜಕೀಯ ಪಕ್ಷದ ಹಾಗೆ ಅಲ್ಲ. ನಾವು ನಿರಂತರವಾಗಿ ಸಂಪರ್ಕದಲ್ಲಿರ್ತೇವೆ. ಪಕ್ಷದ ಚಟುವಟಿಕೆ ಇರಬಹುದು, ಕಾರ್ಯಕರ್ತರು ಇರಬಹುದು, ಜನರಿರ್ಬೋದು, ಮತದಾರರಿರ್ಬೋದು, ಅದು ನಿರಂತರ ಸಂಪರ್ಕದಲ್ಲಿರ್ತೇವೆ. ಈ ಚುನಾವಣೆಗೋಸ್ಕರ ವಿಶೇಷವಾಗಿ ಮಾಡಬೇಕಾದಂಥದ್ದೇನಿಲ್ಲ. ನಾವು ದಿನದ 24 ಗಂಟೆಯೂ ಸಮಾಜದಲ್ಲಿ ಇರುವವರಿಂದಾಗಿ ಎಲ್ಲಿಯೂ ನಾವು ಇವತ್ತು ಜಾಸ್ತಿ ನಾಳೆ ಕಡಿಮೆ ಅನ್ನುವಂಥ ಪ್ರಶ್ನೆ ಇಲ್ಲ. ಪ್ರತಿ ದಿವಸ ಒಂದೇ ರೀತಿಯಲ್ಲಿ ನಾವು ಜನರೊಟ್ಟಿಗೆ ಇರ್ತೇವೆ, ಹೋರಾಟಗಳಿರ್ತಿರ್ತೇವೆ, ಅಭಿವೃದ್ಧಿ ಕೆಲಸದಲ್ಲಿ ಇರ್ತೇವೆ, ಪಕ್ಷದ ಚಟುವಟಿಕೆಯಲ್ಲಿ ಇರ್ತೇವೆ, ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದೇವೆ. ಹಾಗೆ ನಿಮ್ಮ ಮತ್ತೆ ಹಾಲಿ ಶಾಸಕರ ಒಡನಾಟ ಹೇಗಿದೆ? ರಾಜಕೀಯವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳೆಲ್ಲ ಇರ್ಬೋದು, ಬಿಟ್ಟರೆ ವೈಯಕ್ತಿಕವಾಗಿ ಬೇರೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರಿಗೆ ಅವರದ್ದಾದ ಗೌರವವನ್ನು ನಾವು ಕೊಡ್ತೇವೆ. ರಾಜಕೀಯವಾಗಿ ನಾವು ಸಕ್ರಿಯ ಆಗಿದ್ದೇವೆ, ಎಲ್ಲಿಯೂ ದೊಡ್ಡ ಭಿನ್ನಾಭಿಪ್ರಾಯಗಳೇನಿಲ್ಲ. ರಾಜಕೀಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅಂತೀರಾ? ಸ್ಪರ್ಧೆ ಇರ್ಬೋದು, ಬಿಟ್ಟರೆ ಭಿನ್ನಾಭಿಪ್ರಾಯ ಇಲ್ಲ. ಸ್ಪರ್ಧೆ ಸಹಜ, ನಾವು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುವ ಸಹಜ. 2008ರಲ್ಲಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಡಿಲಿಮಿಟೇಷನ್ ಅಲ್ಲಿ ಹೋಗ್ತದೆ, ಅರ್ಧ ಕುಂದಾಪುರ ಅರ್ಧ ಉಡುಪಿ ಮತ್ತೊಂದು 6 ಗ್ರಾಮ ಕಾಪು ಕ್ಷೇತ್ರಕ್ಕೆ ಹೋಯ್ತು. ಆವಾಗ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಇಡೀ ಬ್ರಹ್ಮಾವರ ಫಿರ್ಕಾ ಸೇರಿತ್ತು. ಆವಾಗ ಉಡುಪಿಯಲ್ಲಿ ಸಿಟ್ಟಿಂಗ್ MLA ರಘುಪತಿ ಭಟ್ರಿದ್ರು. ವಿಧಾನಸಭಾ ಕ್ಷೇತ್ರ ಬ್ರಹ್ಮಾವರ ಸೇರಿದಾಗ 2008ರ ಚುನಾವಣೆಯಲ್ಲಿ ನಾವು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸುವಲ್ಲಿ ನಮ್ಮ ದೊಡ್ಡ ಪಾತ್ರ ಇತ್ತು. ಅದಾದ ಮೇಲೆ 2013ರಲ್ಲಿ ಅವರು ಸ್ಪರ್ಧೆ ಮಾಡಲಿಲ್ಲ. 2018ರಲ್ಲೂ ಪಕ್ಷದ ಸೂಚನೆ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ಹಾಗಾಗಿ ಎಲ್ಲಿಯೂ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇದೆ. ಅದೇ ರೀತಿ ಜಾತಿಯ ಮೇಲೆ ಟಿಕೆಟ್ ಹಂಚಿಕೆ ಆಗುವಂಥದ್ದು ಉಂಟಾ? ಇಲ್ಲ, ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಆ ರೀತಿಯ ವ್ಯವಸ್ಥೆಗಳಿಲ್ಲ. ಒಳ್ಳೆಯ ಕಾರ್ಯಕರ್ತನಿಗೆ ಅವಕಾಶ ಕೊಡ್ತಾರೆ, ಗೆಲ್ಲುವಂತ ಅಭ್ಯರ್ಥಿಗಳನ್ನು ನೋಡ್ತಾರೆ. ಹಾಗಾಗಿ ಇವತ್ತು ಕರಾವಳಿಯಲ್ಲಿ ಆಲ್ಮೋಸ್ಟ್ ಭಾರತೀಯ ಜನತಾ ಪಕ್ಷವೇ ಗೆಲ್ಲುವಂತ ಎಲ್ಲ ವಾತಾವರಣ ಇರುವುದರಿಂದ ಪಕ್ಷದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡಿದ ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಯಾವುದೇ ಜಾತಿಯನ್ನು ನೋಡದೆ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತಾರೆ. ಅದೇ ರೀತಿ ಇನ್ನು ಈ 2 ಪಕ್ಷಗಳಲ್ಲಿ ನೋಡಿದ್ರೆ ನಾವು ಹೊಸ ಮುಖಗಳು ಬರುವಂತ ಸಾಧ್ಯತೆ ಉಂಟಾ ಅಂತ, ಎಷ್ಟು ಪರ್ಸೆಂಟ್ ಇರಬಹುದು? ಹೊಸ ಮುಖಗಳು ಬರುವ ಅವಕಾಶ ಕೊಡಬಹುದು, ಯಾಕಂದ್ರೆ ಈಗ ಯುವಕರಿಗೆ ಅವಕಾಶಗಳನ್ನು ಕೊಡುವಂತದ್ದು ಒಂದು ಸಣ್ಣ ನಮ್ಮ ಪಕ್ಷದಲ್ಲೂ ಇದೆ. ಎಲ್ಲ ಪಕ್ಷದಲ್ಲೂ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಒಂದ್ವೇಳೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟರೆ ಏನ್ ಪ್ರಯೋಜನ ಆಗ್ತದೆ? ಹೊಸ ಮುಖಗಳಂತ ಹೇಳಿದ್ರೆ ನಾನ್ ಕಾಂಟ್ರವರ್ಷಿಯಲ್ ಆಗಿರ್ತಾರೆ, ಹೊಸತ್ತು ಅವರು ಯಾವುದೇ ಅವರ ಬಗ್ಗೆ ಬೇರೆ ಭಿನ್ನಾಭಿಪ್ರಾಯಗಳು ಕಡಿಮೆ ಇರ್ತದೆ, ನೆಗೆಟಿವ್ಸ್ ಕಡಿಮೆ ಇರ್ತದೆ. ಹಾಗಾಗಿ ಪಕ್ಷಕ್ಕೂ ಸ್ವಲ್ಪ ಸುಲಭ ಆಗ್ಬೋದು ಹೊಸ ಅಭ್ಯರ್ಥಿಯನ್ನು. ನಾನು ಹೇಳಿದೆ, ಅಭ್ಯರ್ಥಿ ಅನ್ನುವಂಥದ್ದು ಅವರು ಸರಿ ಇರಬೇಕು ಅಭ್ಯರ್ಥಿ, ಮತ್ತು ನಮ್ಮ ಪಕ್ಷ ಸಂಘಟನೆ ದೊಡ್ಡ ಶಕ್ತಿ, ಅಭ್ಯರ್ಥಿಯೇ ಎಲ್ಲ ಅಲ್ಲ ಅಂತ. ಅಭ್ಯರ್ಥಿ ಅವರದ್ದೇ ಆದಂಥ ಒಂದು ಪ್ರಾಮಾಣಿಕತೆ, ಅವರು ಶುದ್ಧವಾಗಿರಬೇಕು, ಜೊತೆಗೆ ಪಕ್ಷ ಮತ್ತು ಕಾರ್ಯಕರ್ತರ ಹೋರಾಟದಿಂದ ನಾವು ಚುನಾವಣೆ ಗೆಲ್ಲುವಂಥದ್ದು. ಹಾಗಾಗಿ ಒಳ್ಳೆಯ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ತುಂಬಾ ಜನ ಇದ್ದಾರೆ, ಪಕ್ಷ ಗುರುತಿಸಿ ಅವಕಾಶ ಕೊಡ್ತಾರೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಬರ್ತದೆ ಮುಂದಿನ ದಿನ? 5ಕ್ಕೆ 5 ವಿಧಾನಸಭಾ ಕ್ಷೇತ್ರ ಬಿಜೆಪಿ ಬರ್ತದೆ ನಿಸ್ಸಂಶಯವಾಗಿ. ಕಾಂಗ್ರೆಸ್ನವರು ಹೇಳ್ತಾರೆ, ಬಿಜೆಪಿಯವರು ಹೇಳ್ತಾರೆ 5ಕ್ಕೆ 5. ನಾನು ಅದನ್ನೇ ಹೇಳಿದ್ದು, ನಾವು ನಿರಂತರ ಚಟುವಟಿಕೆಯಲ್ಲಿರುವಂತ ಪಕ್ಷ, ನಾವು ಬೂತ್ ಮಟ್ಟದಲ್ಲಿ ಅಷ್ಟು ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂತ ಪಕ್ಷ. ಆ ಆಧಾರದಲ್ಲಿ ಹೇಳಿರುವಂಥದ್ದು, ಬೇರೆ ಪಕ್ಷದ ಹಾಗೆ ಹೀಗೆ ಬರ್ತೇವೆ ಅಂತ ಹೇಳುವಂಥದ್ದಲ್ಲ.
1111 ಬೂತ್ ಇದೆ ಉಡುಪಿ ಜಿಲ್ಲೆಯಲ್ಲಿ. 1111 ಬೂತಲ್ಲಿಯೂ ನಿರಂತರ ಸಕ್ರಿಯತೆ ಇರುವಂತ ಪಕ್ಷ ನಮ್ದು ಭಾರತೀಯ ಜನತಾ ಪಕ್ಷ. ಅದು ಚುನಾವಣೆಗೆ ಬಂದಾಗ ಮಾತ್ರ ಅಲ್ಲ, ದಿವಸದ 24 ಗಂಟೆ ಪ್ರತಿ ದಿವಸವೂ ಸಕ್ರಿಯ ಇರತಕ್ಕಂಥ ಪಕ್ಷ ಬಿಜೆಪಿ. ಪ್ರತಿ ಬೂತಲ್ಲಿ ನಮ್ಮಲ್ಲಿ ಬೂತಲ್ಲಿ 13 ಜನರ ತಂಡ ಇದೆ, ಶಕ್ತಿ ಕೇಂದ್ರ ಇದೆ. ಆ ರೀತಿ ಸಂಘಟನಾತ್ಮಕವಾಗಿ ನಾವು ಗಟ್ಟಿಯಾಗಿದ್ದೇವೆ. ಆ ಆಧಾರದಲ್ಲಿ ಆ ಧೈರ್ಯದಲ್ಲಿ ಹೇಳುವಂಥದ್ದು. ಅದೇ ರೀತಿ ಹೆಚ್ಚು ಮಹಿಳಾ ಮತದಾರರು ಕೂಡ ಉಡುಪಿಯಲ್ಲಿದ್ದಾರೆ. ಆದ್ರೆ ಇಷ್ಟು ತನಕ ಯಾರು ಉಡುಪಿಯಲ್ಲಿ ಒಂದು ಮಹಿಳಾ ಅಭ್ಯರ್ಥಿಗಳು ಇರಲಿಲ್ಲ ಅಲ್ವಾ, ಆಕಾಂಕ್ಷೆಗಳು ಇರಲಿಲ್ಲ, ಯಾಕೆ? ಮಹಿಳೆಯರಿಗೂ ಅವಕಾಶ ಇದೆ. ಮಹಿಳೆಯರಿಗೀಗ ನಿಮ್ಗೆ ಯಾಕೆ ನೀವು ಬಿಟ್ಕೊಡ್ತಿರ್ಲಿಲ್ಲ? ಹಾಗೇನಿಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಂಚಾಯತ್ಗಳಲ್ಲಿ 51% ಮಹಿಳೆಯರಿಗೆ ಅವಕಾಶ ಇದೆ. ವಿಧಾನಸಭಾ ಕ್ಷೇತ್ರದಲ್ಲೂ ಪಕ್ಷ ಏನ್ ನಿರ್ಧಾರ ಮಾಡ್ತದೆ ಗೊತ್ತಿಲ್ಲ, ಮಹಿಳೆಯರಿಗೂ ಅವಕಾಶ ಸಿಗ್ಬಹುದು. ಇನ್ನೊಂದು ಮಾತು ಕೇಳಿ ಬರ್ತಾ ಉಂಟು, ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಷೇತ್ರ ಅಂದ್ರೆ ಕಾರ್ಕಳ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ತಾವೇನ್ ಹೇಳ್ತೀರಿ? ಅದು ಒಂದು ಸಣ್ಣ ಬೆಳವಣಿಗೆ ಆಗಿದೆ, ಗೊತ್ತಿಲ್ಲ ಏನಂತ. ಪ್ರಮೋದ್ ಮುತಾಲಿಕ್ರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ಪ್ರಚಾರ ಆಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಅವರು ಕಳೆದ 16 ವರ್ಷಗಳಿಂದ ಹಿಂದುತ್ವದ ಪರ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ. ಭಾರತೀಯ ಜನತಾ ಪಕ್ಷವು ಸಹ ಹಿಂದುತ್ವದ ಪರ ಇರತಕ್ಕಂಥ ರಾಜಕೀಯ ಪಕ್ಷ. ಹಾಗಾಗಿ ನಮ್ಮ ಪಕ್ಷದ ವಿರುದ್ಧ ಅವರು ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಹಾಗಾದ್ರೆ ಕಾರ್ಕಳದಲ್ಲಿ ಗುರು ಶಿಷ್ಯರ ಮಧ್ಯೆ ಪೈಪೋಟಿ ಹೇಳ್ಬೇಕು ತಾವು, ಕೊನೆಗಳಿಗೆ ಸರಿಯಾಗಬಹುದೆಲ್ಲೋ, ಏನು ಹೇಳಲಿಕ್ಕೆ ಆಗುದಿಲ್ಲ ಕೊನೆಗಳಲ್ಲಿ ಏನು ಆಗ್ಬಹುದು, ಏನು ಹೇಳಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಪಕ್ಷ ನಿಮ್ಗೆ ಟಿಕೆಟ್ ಕೊಟ್ರೆ ಉಡುಪಿಯಲ್ಲಿ ಯಾವ ಕ್ಷೇತ್ರದತ್ತ ತಾವು ಹೆಚ್ಚನ್ನ ಒತ್ತನ ಕೊಡ್ತೀರಿ? ಉಡುಪಿಯಲ್ಲಿ ಒಂದು ಮೊದಲನೇದಾಗಿ ಉದ್ಯೋಗದ ಸಮಸ್ಯೆ ಇದೆ. ದೊಡ್ಡ ಯಾವುದೇ ಕೈಗಾರಿಕೆಗಳಾಗಲಿ ಅಥವಾ ಬೇರೆ ಯಾವುದೇ ದೊಡ್ಡ ಸೋರ್ಸ್ ಇಲ್ಲ. ಮೂಲವಾಗಿ ನಾವು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ನಿರುದ್ಯೋಗವೇ ಒಂದು ದೊಡ್ಡ ಸಮಸ್ಯೆ, ಅದನ್ನು ನಿವಾರಿಸುವಂಥ ಕೆಲಸ ಮಾಡಬೇಕು. ಜೊತೆಗೆ ಇಲ್ಲಿ ಮೀನುಗಾರಿಕೆ ಮತ್ತು ಕೃಷಿ, ಅದನ್ನು ಹೆಚ್ಚಾಗಿ ನೆಚ್ಚಿಕೊಂಡವರು. ಮೀನುಗಾರಿಕೆಯನ್ನು ಸ್ವಲ್ಪ ಆಧುನಿಕತೆಯ ಮೂಲಕ ಮೀನುಗಾರರಿಗೆ ಲಾಭ ಆಗುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ಅದಕ್ಕೆ ಯೋಜನೆ ಹಾಕಬೇಕು. ಜೊತೆಗೆ ಕೃಷಿ ಅಂತ ನಾನು ಉಲ್ಲೇಖ ಮಾಡಿದೆ, ನಾವು ಹೆಚ್ಚು ಭತ್ತದ ಕೃಷಿಗೆ ಇಲ್ಲಿ ನೆಚ್ಚಿಕೊಂಡವರು. ಭತ್ತದ ಕೃಷಿಯಲ್ಲಿ ಲಾಭ ಕಡಿಮೆ ಆಗಿದೆ, ಭತ್ತಕ್ಕೆ ಒಳ್ಳೆ ದರ ಸಿಗುವ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕಿಕೊಂಡ್ರೆ ರೈತರು ಭತ್ತ ಬೆಳೀತಾರೆ, ಒಂದನೇದು. ಎರಡನೇದು, ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರೆ ಕಬ್ಬು ಬೆಳೀಲಿಕ್ಕೆ ಕಬ್ಬು ಬೆಳೆಗಾರರು ಕೃಷಿಕರು ಮನಸ್ಸು ಮಾಡಿದರೆ ಅವರಿಗೆ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡ್ರೆ ಕೃಷಿ ಮತ್ತು ಮೀನುಗಾರಿಕೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಆರ್ಥಿಕವಾಗಿಯೂ ನಮ್ಮ ಜಿಲ್ಲೆ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಉದ್ಯೋಗ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆದರೆ, ಯುವಕರಿಗೆ ಉದ್ಯೋಗ ಸಿಕ್ಕಿದರೆ, ಒಂದು ಕುಟುಂಬದಲ್ಲಿ ಒಬ್ಬ ಉದ್ಯೋಗಿ ಆದರೆ ಆ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗ್ತದೆ. ಹಾಗೆ ಈ ಮೂರು ಯೋಜನೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ನೀವು ಈಗ ನಿರುದ್ಯೋಗ ಸಮಸ್ಯೆ ಅಂತ ಹೇಳಿದ್ರೆ, ಹಾಗಾದ್ರೆ ವಿರೋಧ ಪಕ್ಷದವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಜಿಲ್ಲೆಯಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ, ಹಾಗಾದ್ರೆ ನೀವು ಅದು ಒಪ್ಕೊಳ್ತೀರಾ? ನಿರುದ್ಯೋಗ ನಿರಂತರ ಬರುವಂತದ್ದು, ಪ್ರತಿ ವರ್ಷ ಪದವಿ ಮುಗಿಸಿ ಹೊರಗೆ ಬರ್ತಾರೆ, ಪ್ರತಿ ವರ್ಷ ಅದು ಬರುವಂತದ್ದು. ಈಗ ನಮ್ಮ ಸರ್ಕಾರ ನಿರುದ್ಯೋಗ ಉದ್ಯೋಗ ಸೃಷ್ಟಿ ಬಗ್ಗೆ ಹೆಚ್ಚು ಯೋಜನೆಗಳನ್ನು ಹಾಕಿಕೊಂಡಿದೆ. ಮ್ಯಾಕ್ಸಿಮಮ್ ಎಲ್ಲಾ ರೀತಿಯಲ್ಲೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಉದ್ಯೋಗ ಸೃಷ್ಟಿಯ ಬಗ್ಗೆ ಯೋಜನೆ ಹಾಕಿಕೊಂಡಿದೆ. ಇನ್ನೂ ಹೆಚ್ಚಾಗಬೇಕು. ಪ್ರತಿ ವರ್ಷ ಒಂದಿಷ್ಟು ಜನ ಪದವೀಧರರು ಹೊರಗೆ ಬರ್ತಾರೆ, ಒಂದಿಷ್ಟು ಜನ ಇಂಜಿನಿಯರ್ ಹೊರಗೆ ಬರ್ತಾರೆ. ಶಾಶ್ವತವಾಗಿ ನಾವು ಅವರಿಗೆ ಒಂದು ಯೋಜನೆ ಹಾಕಿಕೊಳ್ಬೇಕಂತ. ಇವತ್ತು ಇಲ್ಲಿ ನಾನು ಯಾಕೆ ಉಲ್ಲೇಖ ಮಾಡಿ, ಮಂಗಳೂರು ಜಿಲ್ಲೆ ಇವತ್ತು ಬೆಳೀತಾ ಇದೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅಥವಾ ಕೃಷಿ ಆಧಾರಿತ ಕೈಗಾರಿಕೆಗಳು ಇಲ್ಲ. ಸ್ವಲ್ಪ ಯೋಜನೆಗಳನ್ನು ತಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿರುದ್ಯೋಗ ಅದು ನಿರಂತರ, ಇವತ್ತು ನಿನ್ನೆದಲ್ಲ, ಶಾಶ್ವತವಾಗಿ ಈಗಲೇ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದಿಷ್ಟು ವಿಷನ್ ಅನ್ನು ಇಟ್ಕೊಂಡು ಅದನ್ನು ಯೋಚನೆ ಮಾಡಬೇಕು. ಓಕೆ, ಕೃಷಿಕರ ಬಗ್ಗೆ ಹೇಳಿದ್ರಿ, ಮೀನುಗಾರರ ಬಗ್ಗೆ ಹೇಳಿದ್ರಿ, ಹಾಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಹೇಳಿದ್ರಿ, ಮಹಿಳೆಯರಿಗೆ ಏನ್ ಮಾಡ್ತೀರಾ? ಅದೇ ಕೃಷಿ ಅಂತ ಹೇಳಿದ್ರೆ ಮಹಿಳೆಯರು ಅದರಲ್ಲಿ ಬಂದರು, ಉದ್ಯೋಗದಲ್ಲಿಯೂ ಮಹಿಳೆಯರು ಬಂದರು. ಮಹಿಳೆಯರನ್ನು ಸ್ವಾವಲಂಬಿ ಮಾಡಬೇಕು ನಾವು, ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅವರಿಗೆ ಈಗ ನಾವು ವುಮೆನ್ ಎಂಟರ್ಪ್ರನರ್, ಏನು ಸಣ್ಣ ಸಣ್ಣ ಉದ್ಯೋಗಗಳಿವೆ ಅದನ್ನ ಸೃಷ್ಟಿ ಮಾಡುವಂತ ಅವಕಾಶ ಕೊಡಬೇಕು ಅವರಿಗೆ. ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರಿಗೂ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು, ಅವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು. ಈಗ ಕೃಷಿ ಇರಬಹುದು, ಮೀನುಗಾರಿಕೆ, ಮೀನುಗಾರಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದುಡಿದುಕೊಳ್ತಾರೆ. ಕೃಷಿಯಲ್ಲಿ ನಮ್ಮ ಮನೆಯಲ್ಲಿ 6 ಎಕರೆ ಕೃಷಿ ಭೂಮಿ ಇತ್ತು. ನನ್ನ ತಾಯಿ ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ರು. ಆವಾಗ ಮಹಿಳೆಯರು ಆರ್ಥಿಕವಾಗಿ ಶಕ್ತಿ ತುಂಬುತ್ತದೆ ಅವರಿಗೆ, ಜೊತೆಗೆ ಉದ್ಯೋಗ ಸೃಷ್ಟಿ. ಮಹಿಳೆಯರು ಈಗ ಹೆಚ್ಚಿನ ಅಂಶದಲ್ಲಿ ಮಹಿಳೆಯರು ಪದವೀಧರರಾಗಿ ಹೊರಗೆ ಬರ್ತಾರೆ, ಮತ್ತೆ ಅವರಿಗೆ ಸ್ವಾವಲಂಬಿ ಆಗುವಂತ ಯೋಜನೆಗಳನ್ನ ಮಾಡಬೇಕು ಮಹಿಳೆಯರಿಗೆ ವಿಶೇಷವಾಗಿ. ಅದೇ ರೀತಿ ಇನ್ನು ಪ್ರವಾಸೋದ್ಯಮ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ, ಸೊ ಅದು ಹೆಚ್ಚಿನ ಡೆವಲಪ್ಮೆಂಟ್ ಆಗ್ಬೇಕು, ಸೊ ಅದಕ್ಕೆ ಏನ್ ಮಾಡ್ತೀರಾ, ಏನ್ ಕೆಲಸ ಮಾಡ್ತೀರಾ ತಾವು?
ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಯೋಜನೆ ಹಾಕಬೇಕು, ಈಗ ಆಧುನಿಕ ರೀತಿಯಲ್ಲಿ ಯಾವ ರೀತಿ ಯೋಜನೆ ಹಾಕಬೇಕು, ಈಗ ವಿದೇಶಕ್ಕೆ ಇವತ್ತು ಬ್ಯಾಂಕಾಕ್ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಭಾರತದಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ. ಅಲ್ಲಿಯ ಬೀಚು, ಅಲ್ಲಿಯ ಬೇರೆ ಬೇರೆ ಪ್ರವಾಸ ತಾಣಗಳ ಬಗ್ಗೆ ಅದು ದೊಡ್ಡ ಅವಕಾಶ ಇಲ್ಲಿದೆ ನಮಗೆ. ಅದಕ್ಕೆ ಒಳ್ಳೆಯ ರೀತಿಯ ಯೋಜನೆಯನ್ನು ಹಾಕಿಕೊಳ್ಬೇಕು, ಯಾವ ರೀತಿ ಮಾಡ್ಬೋದು. ಈಗ ಮಲ್ಪೆ ಬೀಚ್ ಇರ್ಬೋದು, ಕಾಪು ಬೀಚ್ ಇರ್ಬೋದು, ಮರವಂತೆ ಇರ್ಬೋದು, ಈಗ ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇದೆ. ಇನ್ನು ಶಾಶ್ವತವಾಗಿ ಪ್ರವಾಸೋದ್ಯಮವನ್ನು ಆಕರ್ಷಿಸುವಂತಹ ಯೋಜನೆಗಳನ್ನು ಹಾಕಿಕೊಳ್ಬೇಕು. ಒಂದು ವೇಳೆ ಸುಪ್ರಸಾದ್ ಶೆಟ್ಟಿ ಅವರೇ ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟರೆ ನೀವು ಮೊದಲಿನ ಹಾಗೆ ರಾಜಕೀಯದಲ್ಲಿ ಸಕ್ರಿಯರಾಗ್ತೀರಾ ಅಥವಾ ತಟಸ್ಥರಾಗ್ತೀರಾ? ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಯಾರಿಗೂ ಅವಕಾಶ ಕೊಟ್ಟರು ವಿರೋಧ ಮಾಡುವಂತಹ ಮನೋಭಾವನೆ ನಮ್ದಲ್ಲ. ನಾವು ಒಂದು ಸಿದ್ಧಾಂತ ಮತ್ತು ತತ್ವ ಆದರ್ಶಗಳಡಿಯಲ್ಲಿ ಕೆಲಸ ಮಾಡುವವರು, ಭಾರತ ಮಾತೆಯನ್ನು ವಿಶ್ವಗುರುವನ್ನು ಮಾಡಲಿಕ್ಕೋಸ್ಕರ ರಾಜಕಾರಣದಲ್ಲಿ ಇರುವವರು. ಹಾಗಾಗಿ ಅಧಿಕಾರವೇ ನಮಗೆ ಒಂದು ಅದೇ ಒಂದು ಇಂಪಾರ್ಟೆನ್ಸ್ ಅಲ್ಲ ಅಧಿಕಾರ. ನಾವು ನಿರಂತರವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಎಲ್ಲೋ ಒಂದು ಕಡೆ ಒಳಮುನಿಸು ಇರ್ತದೆ ಅಲ್ವಾ, ಅದಕ್ಕೆ ಹಾಗೇನಿಲ್ಲ. ಕಳೆದ 20 ವರ್ಷಗಳಿಂದಲೂ ನಾನು 2-3 ಸಾರಿ ಆಕಾಂಕ್ಷಿ 2008ರಲ್ಲಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಇದ್ದಾಗ ನನಗೆ ಅವಕಾಶ ಇತ್ತು, ಕ್ಷೇತ್ರ ಡಿಲಿಮಿಟೇಷನ್ ಅಲ್ಲಿ ಅದು ತಪ್ಪಿ ಹೋಯಿತು. 2013ರಲ್ಲಿ ಒಂದು 90% ಸೀಟ್ ಸಿಗುವಂತ ಅವಕಾಶ ಇತ್ತು, ಪಕ್ಷದ ನಿರ್ಧಾರ ಮತ್ತೆ ಬದಲಾವಣೆ ಆಯಿತು. ಕಳೆದ ಬಾರಿಯೂ ನಾನು ಪಕ್ಷದಲ್ಲಿ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದೆ. ಪಕ್ಷ ಯಾವಾಗ ನಮ್ಮನ್ನು ಗುರುತಿಸಿ ಅವಕಾಶ ಕೊಡ್ತಾರೆ ಆವಾಗ ನಾವು ಅದನ್ನು ಸ್ವೀಕರಿಸ್ತೇವೆ. ಈಗಿನ ಯುವಕರಿಗೆ ನೀವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ರಾಜಕೀಯದ ಬಗ್ಗೆ? ಇವತ್ತು ಹೊಸ ಪೀಳಿಗೆ ರಾಜಕಾರಣದಿಂದ ದೂರ ಇದೆ. ರಾಜಕಾರಣವನ್ನು ಹೊಸ ಯುವಕರು ಬರಬೇಕು ರಾಜಕಾರಣಕ್ಕೆ, ಹೊಸ ಯುವಕರು ಇನ್ನೂ ಹೆಚ್ಚು ಬರಬೇಕು. ರಾಜಕಾರಣ ಸರಿಯಾಗಬೇಕಾದ್ರೆ ನಾವು ದೂರದಲ್ಲಿ ನಿಂತರೆ ಸರಿಯಾಗುವುದಿಲ್ಲ. ಯಾಕೆ ಅವರು ದೂರದಲ್ಲಿ ಇರ್ತಾರೆ? ಈಗ ರಾಜಕೀಯ ಬೆಳವಣಿಗೆಗಳನ್ನು ನೋಡಿ ಅವರಿಗೆ ಸಾಕಾಗಿದೆ. ಹೇಗೆ ಹೊಸ ಪೀಳಿಗೆಗೆ ಆಸಕ್ತಿಯೇ ಬೇರೆ ಆಗಿದೆ. ಈಗ ರಾಜಕಾರಣದ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ ಅವರಿಗೆ, ಅಧ್ಯಯನ ಕಡಿಮೆ ಮಾಡಿದ್ದಾರೆ ಹೊಸ ಪೀಳಿಗೆ. ಯಾವುದೋ ಒಂದು ಉದ್ಯೋಗ ಮತ್ತು ಆರ್ಥಿಕ ವಿಚಾರದಲ್ಲಿ ಅವ್ರು ಮುಂದೆ ಹೋಗ್ತಿದ್ದಾರೆ ಬಿಟ್ಟರೆ ಸಾಮಾಜಿಕವಾಗಿ ಹೊಸ ಪೀಳಿಗೆ ಕಡಿಮೆ ಆಗಿದೆ. ಆ ಹೊಸ ಪೀಳಿಗೆಯನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅವರನ್ನು ನಾವು ಹೆಚ್ಚು ಆಕರ್ಷಿಸಬೇಕು. ಇವತ್ತು ದೊಡ್ಡ ಸಂಖ್ಯೆ, ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಯುವಕರ ಸಂಖ್ಯೆ ಇರುವಂಥದ್ದು ನಮ್ಮ ದೇಶದಲ್ಲಿ. 18-32 ವರ್ಷ ವಯಸ್ಸಿನ ಯುವಕರು 56% ಇದ್ದಾರೆ, 56% ಇದ್ದಾರೆ. ಇಡೀ ದೇಶದ ಚಿತ್ರಣವನ್ನು ಬದಲಾಯಿಸುವಂಥ ಶಕ್ತಿ ಇದ್ದರೆ ಅದು ಯುವಕರಿಗೆ. ಹಾಗಾಗಿ ಯುವಕರು ಹೆಚ್ಚೆಚ್ಚು ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ಹೆಚ್ಚಿನ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಅತ್ಯುತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯುವಕರನ್ನು ಹೆಚ್ಚು ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಮೆಂಬರ್ಶಿಪ್ ಅಭಿಯಾನ ಆಗ್ತಾ ಇದೆ, ಹೆಚ್ಚೆಚ್ಚು ಯುವಕರನ್ನ ಸದಸ್ಯತನವನ್ನು ಮಾಡ್ತಾ ಇದ್ದೇವೆ ನಾವು ಯುವಕರನ್ನು. ಹಾಗೆ ಕೊನೆಯದಾಗಿ ಮುಂದಿನ ಚುನಾವಣೆಯ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವ, ಈಗ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಮುಂದೆಯೂ ಆ ಕೈಂಕರ್ಯವನ್ನು ಮುಂದುವರಿಸ್ತದೆ. ಈ ಬಾರಿ ನಮ್ಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳು, ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಮತ್ತು ಒಟ್ಟು ನಮ್ಮ ದೇಶದ ಚಿತ್ರಣವನ್ನು ಗಮನದಲ್ಲಿಟ್ಟುಕೊಂಡು 100ಕ್ಕೆ 100 ಭಾರತೀಯ ಜನತಾ ಪಕ್ಷಕ್ಕೆ ಮತದಾರರು ಬೆಂಬಲವನ್ನು ಕೊಡಬೇಕು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ದೇಶ ವಿಶ್ವಗುರು ಆಗಬೇಕಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತದಾರರು ಬೆಂಬಲ ಕೊಟ್ಟರೆ ಅದು ಸುಲಭ ಆಗ್ತದೆ, ನಮಗೆ ವಿಶ್ವಾಸ ಇದೆ. ಈ ಸಾರಿಯ ಚುನಾವಣೆಯಲ್ಲಿ ಮತದಾರರು ಭಾರತೀಯ ಜನತಾ ಪಕ್ಷದ ಪರವಾಗಿ ಇರ್ತಾರಂತ. ಹಾಗೆ ತಮಗೂ ಕೂಡ ಟಿಕೆಟ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓ ಎಸ್, ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ನಾವು ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರ ಜೊತೆ ಮಾತಾಡಿದ್ವಿ. ಇದು ಈ ಹೊತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾ 24/7.